ಜ್ಯೋತಿಷ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಹೊಸ ಮಾಹಿತಿ ಹಾಗೂ ಸುದ್ದಿಗಳಿಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಬ್ರಹ್ಮಲಿಖಿತಂ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಆರಾಧ್ಯ ದೈವ, ಇಷ್ಟ ದೇವರು ಅಂತಿರ್ತಾರೆ. ಜೊತೆಗೆ ಅವರವರ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ಅವರು ಯಾವ ದೇವರನ್ನು ಆರಾಧಿಸಬೇಕು, ಯಾವ ದೇವರ ಪೂಜೆಗಳನ್ನು ಮಾಡಬೇಕು ಅನ್ನೋದು ಕೂಡ ಇದ್ದೇ ಇರುತ್ತೆ. ಹಾಗಿದ್ಮೇಲೆ ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ನೀವು ಯಾವ ದೇವರನ್ನು ಪೂಜಿಸಬೇಕು, ನಿಮ್ಮ ಆರಾಧ್ಯ ದೈವ ಯಾರು, ಆ ದೇವರನ್ನ ಪೂಜಿಸಿದ್ರೆ ನಿಮಗೆ ಸಿಗುವಂಥ ಫಲಗಳೇನು, ಅದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀಯುತ ಸಚ್ಚಿದಾನಂದ ಬಾಬು ಗುರುಗಳು. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪೂಜೆ ಮಾಡ್ತೀವಿ, ಆದರೆ ಪೂಜೆಯಲ್ಲೂ ಕೂಡ ಕೆಲವೊಂದು ಇತಿಮಿತಿಗಳಿರುತ್ತೆ, ಕೆಲವೊಂದು ನಿಯಮಗಳಿರುತ್ತೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನೀವು ಯಾವ ಯಾವ ನಕ್ಷತ್ರ ರಾಶಿಯವರು ಯಾವ ದೇವರನ್ನು ಪೂಜಿಸಬೇಕು ಅಂತ ತಿಳಿಸ್ಕೊಡ್ತೀರಿ? ಈಗ ಕೆಲವರು ಏನು ಮಾಡ್ತಾರೆ ಅಂದರೆ, ಬಂದ ತಕ್ಷಣ ಕೇಳ್ತಾರೆ ನಾವು ಯಾವ ದೇವ್ರನ್ನ ಪೂಜೆ ಮಾಡಬೇಕು. ಆಗ ಒಂದು ಪ್ರಶ್ನೆ ಏನು ಕೇಳ್ತೀನಿ ಅಂದರೆ, ಎಷ್ಟು ದೇವರುಗಳಿದ್ದಾರೆ ಅಂತ ಕೇಳ್ತೀನಿ. ಹೌದು. ಆಗ ಅವರೊಂದು ಲಿಸ್ಟ್ ಹೇಳ್ತಾರೆ, ವಿಷ್ಣು, ಬ್ರಹ್ಮ, ಶಿವ ಎಲ್ಲರೂ ಹೇಳ್ತಾರೆ. ಇಲ್ಲಿ ಭಾಳ ಮುಖ್ಯದ ವಿಷಯ ಅಂದರೆ, ನಮ್ಮ ಗ್ರಂಥಗಳಲ್ಲಿ ಭಾಳ ಸ್ಪಷ್ಟವಾಗಿ ಅದೆಲ್ಲ ಅವರು ಆ ಹಿಂದಿನ ಕಾಲದ ಋಷಿಗಳಲ್ಲಿ ಸೈಂಟಿಸ್ಟ್ಗಳು ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಂತ ಹೇಳಿದ್ರು. ಅಂದರೆ ದೇರ್ ಇಸ್ ಓನ್ಲಿ ಒನ್ ಗಾಡ್ ಅಂತ. ಅದಕ್ಕೆ ರೂಪ ಇರೋದಿಲ್ಲಂತೆ. ಇದಕ್ಕೆ ನಾವು ನಿರ್ಗುಣೋಪಾಸನ ಅಂತ ಹೇಳ್ತೀವಿ. ಇವಾಗ ದೇವರನ್ನ ನಾವು ನಿರ್ಗುಣ ರೂಪದಲ್ಲಿ, ಅಂದರೆ ರೂಪಾನೇ ಇಲ್ಲದಿರೋ ಥರ ನಾವು ಚಿಂತನೆ ಮಾಡ್ಕೋಬೇಕು ಅಥವಾ ಧ್ಯಾನ ಮಾಡ್ಕೋಬೇಕು ಅಂದರೆ ಕಷ್ಟ. ನಮ್ಮ ಮನಸ್ಸು ಹತೋಟಿಯಲ್ಲಿರೋದಿಲ್ಲ, ಏಕಾಗ್ರತೆ. ನಮಗೇನಾದ್ರೂ ಒಂದು ರೂಪ ಇದ್ದರೆ ನಾವು ಒಂದು ಕಾನ್ಸಂಟ್ರೇಟ್ ಮಾಡ್ಬೋದು. ಆದರೆ ಹಿಂದಿನ ಕಾಲದ ಋಷಿಮುನಿಗಳು ಅದಕ್ಕೆ ಜ್ಞಾನ ಯೋಗ ಅಂತ ಹೇಳಿದ್ವಿ. ರಮಣ ಮಹರ್ಷಿಗಳು ಅವರೆಲ್ಲ ದೇವರನ್ನ ಒಂದು ಪರ್ಟಿಕ್ಯುಲರ್ ರೂಪದಲ್ಲಿ ನೋಡ್ತಾ ಇರಲಿಲ್ಲ, ಅವರಂತರ ನಿರ್ಗುಣೋಪಾಸನ ಅಂತ ಮಾಡುವರು. ಅದಕ್ಕೆ ಜ್ಞಾನಯೋಗ ಅಂತ ಭಗವದ್ಗೀತೆಯಲ್ಲೂ ಜ್ಞಾನಯೋಗದ ಬಗ್ಗೆ ಕೃಷ್ಣ ಹೇಳ್ತಾನೆ. ಆದರೆ ಕಲಿಯುಗದಲ್ಲಿ ಏನಾಗುತ್ತೆ ಅಂದರೆ, ಮನುಷ್ಯನಿಗೆ ಕೆಲವು ವೀಕ್ನೆಸ್ಸಸ್ ಇರುತ್ತೆ. ಅಂದರೆ ಮನಸ್ಸು ಹತೋಟಿಯಲ್ಲಿರೋದಿಲ್ಲ. ಆ ಹತೋಟಿ ಇಲ್ದಿರೋವಾಗ ಇವಾಗ ದೇವರದ್ದು ನಮ್ಮ ಕೃಪೆ ಬರಬೇಕು ಅಂದರೆ, ದೇವರನ್ನ ಯಾವ ರೀತಿಯಲ್ಲಿ ಆರಾಧಿಸಬೇಕು ಅಂತ ನಾವು ಯೋಚನೆ ಮಾಡಬೇಕು ಅಂದರೆ, ನಮಗೆ ಮನಸ್ಸು ಹತೋಟಿ ಇಲ್ಲಿದ್ರೆ ಮಾತ್ರ ಆಗುತ್ತೆ. ನಾವು ಧ್ಯಾನಕ್ಕೆ ಅಂತ ಕೂತ್ಕೊಂಡಾಗ ಮನಸ್ಸು ಅಲ್ಲೋಲ್ ಕಲ್ಲೋಲ. ಇವಾಗ ಹಠಯೋಗ ಪ್ರದೀಪದಲ್ಲಿ ಇವರು ಪತಂಜಲಿ ಮಹರ್ಷಿಗಳು ಮನಸ್ಸಿಗೆ ಒಂದು ವಿವರಣೆ ಕೊಡ್ತಾರೆ. ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದರ್ಶನಂ ತನ್ಮಧ್ಯೆ ಭೂತ ಸಂಚಾರಂ ಯದ್ವಾತದ್ವ ಪ್ರದರ್ಶಿತೆ. ಅಂದರೆ ಮರ್ಕಟಕ್ಕೆ ಸುರಾಪಾನ ಮಾಡಿಸ್ಬಿಟ್ರೆ ಕೋತಿಗೆ ಮರ್ಕಟ ಸುರಾಪಾನಂ ಮಧ್ಯೆ ವೃಶ್ಚಿಕ ದರ್ಶನಂ ಅಂದರೆ ವೃಶ್ಚಿಕ ಅಂದರೆ ಇದು ಚೇಳು, ಚೇಳ ಕೈಯಲ್ಲಿ ಕಚ್ಚಿಸ್ಬಿಟ್ರೆ ತನ್ಮಧ್ಯೆ ಭೂತ ಸಂಚಾರಂ ಅದ್ರ ಮುಂದೆ ದೆವ್ವಗಳು ಬಂದು ಕುಣಿದ್ರೆ ಆ ಕೋತಿಗಳು ಹೇಗೆ ರಿಯಾಕ್ಟ್ ಮಾಡುತ್ತೆ, ಸೊ ಮನುಷ್ಯನ ಮನಸ್ಸು ಹಾಗೆ ಅಂತ. ಅದಕ್ಕೆ ಅರ್ಜುನಗಣ ಭಗವದ್ಗೀತೆಯಲ್ಲಿ ಕೃಷ್ಣನ ಕೇಳ್ತಾನಂತೆ, ನಾನು ಧ್ಯಾನ ಮಾಡೋಕೆ ಹೋದರೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ ನನಗೆ, ಏನು ಮಾಡಿದ್ರು ಅದು ಹತೋಟಿಗೆ ಬರ್ತಾ ಇಲ್ಲ, ಏನು ಮಾಡಬೇಕು ಅಂದರೆ ಕೃಷ್ಣ ಹೇಳ್ದಂತೆ ಅಭ್ಯಾಸ ಮಾಡಬೇಕಾಗತ್ತೆ. ಒಂದೇ ದಿವಸ ಅಲ್ಲಿ ಯಾವುದು ಬರೋದಿಲ್ಲ, ಅಭ್ಯಾಸ ಅದು ಸಿದ್ಧಿ ಮಾಪ್ನೋತಿ ಅಂತ ಹೇಳ್ತಾನೆ. ಮತ್ತು ಕೆಲವು ಮಾರ್ಗಗಳನ್ನ ಸೂಚಿಸ್ತಾನೆ, ಅದರಲ್ಲಿ ಧ್ಯಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಬೇರೆ ಬೇರೆ ಸಾಂಖ್ಯ ಯೋಗ ಇದೆಲ್ಲ ಹೇಳ್ಕೊಡ್ತಾನೆ. ಅವಾಗ ಕೃಷ್ಣ ಮೆಡಿಟೇಷನ್ ಸಂಬಂಧಪಟ್ಟಂತೆ ಅರ್ಜುನನಿಗೆ ಕೆಲವು ಮಾರ್ಗಗಳನ್ನ ಸೂಚಿಸ್ತಾನೆ. ಕಣ್ಣು ಮುಚ್ಕೋಬೇಕು, ಮತ್ತು ನಾವು ಈ ಮಧ್ಯಭಾಗದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೋಬೇಕು, ಮತ್ತು ಈ ರೀತಿ ಆಸನದ ಮೇಲೆ ಕೂತ್ಕೋಬೇಕು, ಈ ರೀತಿಯಲ್ಲಿ ಮಾಡಬೇಕು ಅಂತೆಲ್ಲ ಎಲ್ಲ ಹೇಳ್ತಾನಂತೆ. ಅದು ದ್ವಾಪರ ಯುಗಕ್ಕಾಯಿತು. ಕಲಿಯುಗಕ್ಕೆ ಏನಾಯಿತು ಅಂದರೆ, ಯಜ್ಞಾನಾಮ್ ಜಪ ಯಜ್ಞೋಸ್ಮಿ ಅಂತ ಕೃಷ್ಣ ಅದರಲ್ಲೇ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟು. ಅಂದರೆ ಕಲಿಯುಗದಲ್ಲಿ ನಿಮಗೆ ದೇವರದು ಒಂದು ಅನುಗ್ರಹ ಬರಬೇಕು ಅಂದರೆ, ಮನಸ್ಸಿಗೆ ನೆಮ್ಮದಿ ಬರಬೇಕು ಅಂದರೆ, ಸ್ವಲ್ಪ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು ಅಂದರೆ, ಇದು ಜಪಯಜ್ಞ ಮಾಡಬೇಕು, ಮಂತ್ರ ಜಪಗಳನ್ನ ಮಾಡಬೇಕು ಅಂತ. ಅದು ಬಹಳ ಈಸಿ ಆಗೋಂಥ ಮೆಥಡು. ಕಲಿಯುಗದಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ, ಅದಕ್ಕೆ ನಾವು ದೇವರಿಗೆ ಚಿರಋಣಿಯಾಗಿರಬೇಕು. ಮತ್ತು ಕೃಷ್ಣ ಬಂದು ವಿಶ್ವರೂಪ ದರ್ಶನ ತೋರಿಸ್ದಾಗ ಅರ್ಜುನನಿಗೆ ನಾನಾ ರೂಪಗಳನ್ನ ತೋರಿಸ್ತಾನೆ. ಅದರಲ್ಲಿ ದುರ್ಗೆ ಇರ್ತಾಳೆ, ಶಿವ ಇರ್ತಾನೆ, ಗಣಪತಿ ಇರ್ತಾನೆ, ಸುಬ್ರಹ್ಮಣ್ಯ ಇರ್ತಾನೆ, ಪಾರ್ವತಿ, ಲಕ್ಷ್ಮಿ, ವರಾಹ, ನರಸಿಂಹ ಎಲ್ಲ ಇರುತ್ತೆ. ಅವಾಗ ಅರ್ಜುನ ನೋಡಿದಾಗ ಅವನಿಗೆ ಅರ್ಥವಾಗಲ್ಲಂತೆ, ಇದೇನಿದು, ನಿಂದು ಯಾವ್ದು ರೂಪ ಅಂತ ಅರ್ಥವಾಗ್ತಲ್ಲ ನನಗೆ, ಅದು ವಿಶ್ವರೂಪ ಅಂತ. ಅವಾಗ ಕೃಷ್ಣ ಹೇಳ್ತಂದ್ರೆ ಎಲ್ಲ ಸೇರಿ ನಾನು ಒಂದೇ, ನಾನು ಅದಕ್ಕೆ ಓಂಕಾರ ಅಂತ ನಾನು ಹೇಳೋದು ಅಂತ ಆ ರೀತಿಯಲ್ಲಿ ಬೋಧನೆ ಮಾಡ್ತೇನೆ ಅಂತ. ಈಗ ಕಲಿಯುಗದಲ್ಲಿ ಭಾಳ ಜನ ಬಂದು ಕೇಳ್ತಾರೆ ನಮ್ಮನ್ನು, ಏನು ಕೇಳ್ತಾರೆ ಅಂದರೆ, ನಮ್ಮ ಮನಃಶಾಂತಿಗೆ ಏನು ಮಾಡಬೇಕು ಅಂತಾರೆ. ಮನಃಶಾಂತಿಗೆ ಏನು ಮಾಡಬೇಕು ಅಂದರೆ, ಫಸ್ಟ್ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕು. ಯಾವುದೇ ವಿಷಯಕ್ಕೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ
ಅವಾಗ ಜನರಲ್ಲಾಗಿ ಮನಸ್ಸಿಗೆ ಶಾಂತಿ ಬರುತ್ತೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ ಜನಕ ಮಹಾರಾಜ ಅವನು ಭಾಳ ಅದ್ಭುತ ಆಗಿರೋ ಒಂದು ಮಾಳಿಗೆ ಕಟ್ಸ್ತಾ ಇರ್ತಾನಂತೆ, ಪ್ಯಾಲೇಸ್. ಅದಕ್ಕೆ ಕಟ್ಟೋದಕ್ಕೆ 30 ವರ್ಷ ಬೇಕಂತೆ, ಬಟ್ ಭಾಳ ಕಷ್ಟಪಟ್ಟು ಕಟ್ಸ್ತಾ ಇರ್ತಾನಂತೆ. ಒಂದಿನ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿಬಿಡ್ತಾರಂತೆ. ಸೊ ರಾತ್ರಿ ಅವನು ಜನಕ ಮಹಾರಾಜ ಮಲಗಿದ್ದಾಗ ಆ ಕೆಲಸದವ್ರಲ್ಲಿ ಬಂದು ಹೇಳ್ತಾರಂತೆ, ಭಾಳ ಜೋರಾಗಿ ಅಗ್ನಿ ಇದು ಅನಾಹುತ ಆಗಿಬಿಟ್ಟಿದೆ. ಸೊ ನೀವು ಕಟ್ಸಿದ್ದಿದ್ದಲ್ಲ ಮಾಳಿಗೆ ಸುಟ್ಟು ಹೋಗ್ತಾ ಇದೆ, ನಾವೆಷ್ಟೇ ಪ್ರಯತ್ನ ಪಟ್ಟರು ಏನೂ ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ಭಾಳ ದುಃಖ ಆಗ್ತಾ ಇದೆ, 30 ವರ್ಷದ ನಿರ್ಮಾಣ ಹಿಂಗೆ ಆಗೋಯ್ತಲ್ಲ ಅಂತ. ಎಂತ ಅವನು ಎಷ್ಟು ಮಟ್ಟಿಗೆ ಅವನು ಮನಸ್ಸು ಹತೋಟಿಯಲ್ಲಿತ್ತು ಅಂದರೆ, ಅವನು ಜನಕ ಮಹಾರಾಜ್ ಏನು ಹೇಳ್ತಾನೆ ಅಂತಂದರೆ, ಪ್ರಯತ್ನ ಪಡಿ, ಒಂದಷ್ಟು ನೀರು ಹಾಕಿ ಪ್ರಯತ್ನ ಪಡಿ, ಆದರೆ ಸರಿ ಆಗಲಿಲ್ಲ ಅಂದರೆ ಮನೆಗೆ ಹೋಗಿ ಊಟ ಮಾಡಿ ಅಂತಾನೆ. ಅಂದರೆ ಆ ಕಾಲಕ್ಕೆ ಅವನ ಮನಸ್ಸು ಅಷ್ಟು ಹತೋಟಿಯಲ್ಲಿತ್ತು. ಶ್ರೀರಾಮಂದು ಅದೇ ಥರ ಸ್ಥಿತಿ. ಮೊದಲು ಬಂದು ಅವನಿಗೊಂದು ಸಂದೇಶ ಕೊಡ್ತಾರೆ, ನಾಳೆ ನಿನಗೆ ಪಟ್ಟಾಭಿಷೇಕ ಅಂತ. ಆವಾಗ ಇಷ್ಟೇಷ್ಟು ನಗ್ತಾನಂತ ಅವನು, ಜಾಸ್ತಿ ನಗಲ್ಲ, ಇಷ್ಟೇಷ್ಟು ನಗ್ತಾನಂತ. ಅದಾಗಿದ್ದ ಕೆಲವೇ ಕ್ಷಣಗಳಲ್ಲಿ ಬಂದುಬಿಟ್ಟು ನಾಳೆ ನೀನು ಕಾಡಿಗೆ ಹೋಗ್ಬೇಕು ಅಂತ, ವನವಾಸಕ್ಕೆ ಅಂತ. ಆಗಲೂ ಇಷ್ಟೇ ನಗ್ತಾನಂತ ಅವನು. ಬಟ್ ಈ ಕಾಲದಲ್ಲಿ ನಾವು ಹಂಗೆ ಇರೋಕ್ಕಾಗಲ್ಲ. ಇವಾಗ ನಾನು ಎಷ್ಟೇ ಹೇಳಿದ್ರು ಖಂಡಿತವಾಗ ಆ ಲೆವೆಲ್ಗೆ ನಾವು ಹೋಗೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಕೆಲವು ಮಂತ್ರಗಳನ್ನ ಜಪ ಮಾಡಿದಾಗ ಏನಾಗುತ್ತೆ ಅಂದರೆ ಮನಸ್ಸು ಹತೋಟಿಗೆ ಬರುತ್ತೆ. ಮತ್ತು ನಾವು ಕಣ್ಣು ಮುಚ್ಕೊಂಡು ಮಂತ್ರ ಜಪ ಮಾಡೋಕ್ಕಾಗಲ್ಲ, ದೇವರನ್ನ ಯಾವುದೋ ಒಂದು ರೂಪದಲ್ಲಿ ನೋಡಬೇಕಾಗತ್ತೆ. ಸೊ ಕಲಿಯುಗದಲ್ಲಿ ದೇವರು ಕರುಣೆ ತೋರಿಸಿ ಏನು ಮಾಡಿದ್ದಾನೆ ಅಂದರೆ, ಜಾತಕದ ಅನುಸಾರವಾಗಿ ಈ ರಾಶಿಯವರಿಗೆ ನನ್ನನ್ನು ಈ ರೀತಿಯಲ್ಲಿ ಪೂಜೆ ಮಾಡಿದ್ರೆ ನಾನು ಬೇಗ ಒಲಿತೀನಿ ಅಂತ ನಮ್ಮ ಪುರಾಣಗಳಲ್ಲಿ ಮತ್ತು ಕೆಲವು ಧರ್ಮಶಾಸ್ತ್ರಗಳಲ್ಲಿ ಅದರ ಬಗ್ಗೆ ಹೇಳ್ತಾರೆ. ಸೊ ಇವತ್ತು ನಾನು ಅದರ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಭಾಳ ಸಿಂಪಲ್ ಹೇಳಬೇಕು ಅಂದರೆ, ಮನಸ್ಸಿಗೆ ನೆಮ್ಮದಿ ಬರಬೇಕು ಅಂದರೆ ಬರೀ ಹಣ ಆಸ್ತಿ ದುಡ್ಡೆಲ್ಲ ಇದ್ದರೆ ಸಾಲದು, ಖಂಡಿತವಾಗಿ ನಿಜವಾದ ನೆಮ್ಮದಿ ಬರೋದಿಲ್ಲ. ಅದಕ್ಕೆ ಯಾರು ಇದರ ಬಗ್ಗೆ ಬರೀ ದುಡ್ಡಿನ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೋ, ಯಾರು ಬರೀ ಪೊಸಿಷನ್ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೋ, 90% ಅವರಿಗೆ ನಾನಾ ರೀತಿ ಕಾಯಿಲೆಗಳು ಬರುತ್ತೆ ಮತ್ತು ಅವ್ರಿಗೆ ಸಮಾಧಾನ ಇರೋದಿಲ್ಲ. ಬರೀ ಭೌತಿಕ ಪ್ರಪಂಚದ ಬಗ್ಗೆ ಮಾತಾಡ್ತಾ ಇದ್ದರೆ ಪ್ರಯೋಜನ ಇಲ್ಲ, ಆಧ್ಯಾತ್ಮಿಕ ಚಿಂತನೆ ಬೇಕಾಗುತ್ತೆ. ಸ್ಪಿರಿಚುವಲ್ ಆ್ಯಂಡ್ ಫಿಲಾಸಫಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಫಿಲಾಸಫಿಕಲ್ ಥಿಂಕಿಂಗ್ ಅಂದರೆ ಏನು ಅಂದರೆ, ನಾವು ಭಾಳ ಋಷಿಮುನಿಗಳ ಥರ ಇರೋಕ್ಕಾಗಲ್ಲ, ಆದರೆ ಈ ಕಾಲಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ನಾವೇನು ಫಾಲೋ ಮಾಡ್ಕೊಬೋದು ಅಂದರೆ, ಕೃಷ್ಣಂದು ಭಗವದ್ಗೀತೆಯಲ್ಲೇ ಅವನು ಹೇಳಿರೋ ಥರ, ಸುಖ ದುಃಖೇ ಸಮಯ ಕೃತ್ವ ಲಾಭ ಲಾಭವು ಜಯ ಜಯವು ಅಂತ. ಅಂದರೆ ಅರ್ಜುನಿಗೆ ಏನು ಹೇಳ್ತಾನೆ ಅಂದರೆ, ಸುಖ ಬಂದಾಗ ಹಿಗ್ಗಿ ಹೀರೆಕಾಯಿಬಿಡ, ಯಾಕೆಂದರೆ ಅದು ಶಾಶ್ವತ ಅಲ್ಲ. ನಾಳೆ ದುಃಖ ಬರ್ಬೋದು, ದುಃಖ ಬಂದಾಗ ಕುಗ್ಗಿ ಕೊರಗಬೇಡ, ಯಾಕಂದರೆ ಅದು ಶಾಶ್ವತ ಅಲ್ಲ, ನಾಳೆ ಒಳ್ಳೆಯದಾಗ್ಬೋದು. ಅದಕ್ಕೆ ಎರಡನ್ನು ನೀನು ಸಮವಾಗಿ ವೀಕ್ಷಣೆ ಮಾಡಿದ್ರೆ ಸಮತ್ವಂ ಯೋಗ ಮುಚ್ಚತೆ, ನೀನು ಯೋಗಿ ಆಗಿಬಿಡ್ತೀಯ ಅಂತ. ನಾವು ಇದನ್ನು ಭಾಳ ಎತ್ತರದ ಮಟ್ಟದಲ್ಲಿ ನಾವುಗಳು ಅದು ಪಾಲನೆ ಮಾಡೋದು ಕಷ್ಟ ಆಗುತ್ತೆ, ಯಾಕಂದರೆ ನಾವು ಭಾಳ ಜನಸಾಮಾನ್ಯರು ನಾವು. ಬಟ್ ಏನಾಗುತ್ತೆ ಅಂದರೆ, ದೇವರನ್ನ ಕೆಲವು ರೂಪದಲ್ಲಿ ನಾವು ಒಂಥರ ನಾವು ಇದು ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ನಾವು ಕೆಲವು ಮಂತ್ರ ಜಪಗಳು ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ, ಮನಸ್ಸು ತಕ್ಕ ಮಟ್ಟಿಗೆ ಹತೋಟಿಗೆ ಬರುತ್ತೆ. ಫುಲ್ ಬರಲಿಲ್ಲ ಅಂದರೂ 40% ಅದ್ರ ಬರುತ್ತೆ, ಆವಾಗ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಇನ್ನೊಂದು, ದೇವರನ್ನ ನಾನಾ ರೂಪಗಳಲ್ಲಿ ನಾವು ಪೂಜೆ ಮಾಡಿದಾಗ ಸಿಂಪಲ್ ಆಗಿರುವಂಥ ಮೆಥಡ್ಸ್ ಯೂಸ್ ಮಾಡಿಕೊಂಡು ನಮಗೆ ಒಂದು ಅರಿವಾಗತ್ತೆ. ಏನು ಅರಿವಾಗತ್ತೆ ಅಂದರೆ, ನಮ್ಮನ್ನು ಬಿಟ್ಟು ಒಂದು ಅತಿ ಮಾನುಷ ಚೈತನ್ಯ ಒಂದಿದೆ, ಅದು ನಮ್ಮನ್ನು ಕಾಪಾಡ್ತಾ ಇದೆ ಅಂತ. ಈಗ ನಮ್ಮ ಮನೆಯಲ್ಲಿ ಭಾಳ ಹಿರಿಯರಿದ್ದರೆ, ಅಜ್ಜಿ ತಾತ ತಾಯಿ ತಂದೆ ಇದ್ದರೆ, ನಮಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಒಂದು ಧೈರ್ಯ ಇರುತ್ತೆ ನಮಗೆ, ಯಾರೋ ದೊಡ್ಡವ್ರ ಮನೆಯಲ್ಲಿದ್ದಾರೆ, ಅದು ಅವ್ರು ನಮ್ಮನ್ನು ನೋಡ್ಕೊಳ್ತಾರೆ, ಸವರಿ ಮಾಡ್ಕೊಳ್ಳೋದು ಬೇಡ ಅಂತ. ಇಲ್ಲಿ ಆ ಹಿರಿಯರಿಗೆ ಸಂಬಂಧಪಟ್ಟಂತೆ ದೇವರ ಹಿರಿಯನಾಗೋದು ಅಂತ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ, ಬರೀ ಭೌತಿಕವಾಗಿ ಥಿಂಕ್ ಮಾಡ್ತಿದ್ರೆ ಮನಃಶಾಂತಿ ಇರೋದಿಲ್ಲ. ಮನುಷ್ಯನಿಗೆ ಯಾವಾಗ ಆಧ್ಯಾತ್ಮಿಕ ಚಿಂತನೆ ಇರೋದಿಲ್ವೋ ಮನಃಶಾಂತಿ ಖಂಡಿತವಾಗಿರಲ್ಲ. ಮನಃಶಾಂತಿ ಇಲ್ಲದಿದ್ದರೆ ಜೀವನ ವ್ಯರ್ಥ ಅಂತ, ಪ್ರಯೋಜನ ಇಲ್ಲ ಅಂತ. ಈ ಸೃಷ್ಟಿಯನ್ನು ಹಾಗೂ ಈ ಪ್ರಕೃತಿಯನ್ನು ನೋಡ್ತಾ ಇದ್ದರೆ ಒಂದು ವಿಷಯ ನಮಗೇನು ಅರಿವಾಗುತ್ತೆ ಅಂದರೆ, ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ಸೈನ್ಸ್ ಅಂತ. ಇವಾಗ ನೀವು ಸೂರ್ಯನ ತಗೊಂಡಾಗ ಎಷ್ಟೋ ಕೋಟ್ಯಾಂತರ ವರ್ಷಗಳಿಂದ ಅವನು ಪ್ರಜ್ವಲಿಸ್ತಾ ಇದ್ದಾನೆ, ಅವನಿಗೆ ಫ್ಯೂಯಲ್ ಯಾರು ಹಾಕ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಹಿರಣ್ಯ ಗರ್ಭ ಅಂತ ಹೇಳ್ತೀವಿ. ಅದಕ್ಕೆ ಕಲಿಯುಗದಲ್ಲಿ ಜನರಲ್ಲಿಗೆ ಎಲ್ರಿಗೂ ನಾನು ಹೇಳೋದು, ಮೊದಲು ಬಂದು ಎದ್ದು ಸೂರ್ಯನಿಗೊಂದು ನಮಸ್ಕಾರ ಮಾಡಿ, ಕಣ್ಣಾಗ ಕಾಣುವಂಥ ದೇವರು ಅಂತ. ಅದು ಈವನ್ ಸೈಂಟಿಸ್ಟ್ ಇವಾಗ ಸ್ವಲ್ಪ ಮಟ್ಟಿಗೆ ಒಪ್ಕೊಳ್ತಾ ಇದ್ದಾರೆ, ಏನೋ ಒಂದು ಚೈತನ್ಯ ಇದೆ ಅಂತ. ಮತ್ತು ಇನ್ನೊಂದೇನಂದರೆ, ಕೆಲವರು ದೇವರ ಧ್ಯಾನ ಅಥವಾ ಪೂಜೆ ಯಾಕೆ ಮಾಡ್ತಾರೆ ಅಂದರೆ, ಇಷ್ಟಾರ್ಥಗಳು ಹಾಗೂ ಆಸೆಗಳು ಈಡೇರಲಿ ಅಂತ ಒಂದು ಸೆಲ್ಫಿಶ್ ಮೋಟಿವ್ ಇಟ್ಕೊಂಡಿರ್ತಾರೆ. ಮತ್ತು ಇನ್ನೊಂದೇನೆಂದರೆ, ಇಷ್ಟಾರ್ಥಗಳು ಆಗಬಾರ್ದು ಅಂತಲ್ಲ, ಸ್ವಲ್ಪ ಮಿತಿ ಇದ್ದರೆ ವಾಸಿ ಅಂತ.
ದೇವರ ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಗೆ ಅದು ಬೇಕು ಇದು ಬೇಕು ಅಂತ ನಮ್ಮೊಂದು 58 ಲಿಸ್ಟ್ ಕೊಡ್ತೀವಿ ದೇವರಿಗೆ. ಆ ಲಿಸ್ಟಲ್ಲಿ ಇರುವಂಥದ್ದು ನಮಗೆ ಈಡೇರಿಸಲಿಲ್ಲ ಅಂದರೆ ದೇವರಿಲ್ಲ ಅಂತ ನಾವು ಕೋಪ ಮಾಡ್ಕೊಂಡ್ಬಿಡ್ತೀವಿ. ಅದು ಬಹಳ ದೊಡ್ಡ ತಪ್ಪೋದು. ಮತ್ತು ಇನ್ನೊಂದು, ದೇವರ ಧ್ಯಾನ ಮಾಡಿದಾಗ ಮನುಷ್ಯನಿಗೆ ಆಂತರಿಕದಲ್ಲಿ ಒಂದು ಅರಿವು ಉಂಟಾಗುತ್ತೆ. ಅದಕ್ಕೆ 7 ಸೆನ್ಸ್ ಅಂತೀವಿ ನಾವು. 6 ಸೆನ್ಸ್ ಕ್ರಾಸ್ ಮಾಡಿ 7 ಸೆನ್ಸ್ ಅಂತ ಹೇಳ್ತೀವಿ. ಕೆಲವು ಸತ್ಯಾಂಶಗಳು ಕಂಡು ಬರುತ್ತೆ. ಅಂದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ಹಾಗೆ ಸಿಗಲ್ಲ, ನೀವೆಲ್ಲೇ ಹೋದರೂ ಸಿಗಲ್ಲ, ಆಂತರಿಕದಿಂದ ಬರಬೇಕು. ಇದು ರಮಣ ಮಹರ್ಷಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು. ಮತ್ತು ಇನ್ನೊಂದು, ದೇವರು ಅನ್ನೋದು ವಾಹನದ ಶಾಕ್ ಅಬ್ಸರ್ವರ್ ಇದ್ದಂಗೆ. ವಾಹನಕ್ಕೆ ಶಾಕ್ ಅಬ್ಸರ್ವರ್ ಇಲ್ಲ ಅಂದರೆ ಒಳಗೆ ಕೂತಿರೋರಿಗೆ ಮೂಳೆಗಳೆಲ್ಲ ಮುರಿದು ಹೋಗುತ್ತೆ. ಸೊ ನಮಗೊಂದು ಶಾಕ್ ಅಬ್ಸರ್ವರು. ಜೀವನದಲ್ಲಿ ನಮಗೆ ಕೆಡಕಾದಾಗ ತಡ್ಕೊಳ್ಳೋಕ್ಕೆ ಶಕ್ತಿ ಇರಲ್ಲ, ಬಹಳ ಆಘಾತ ಆಗುತ್ತೆ, ಕುಗ್ತೀವಿ, ನರಳುತ್ತೀವಿ. ಜೊತೆಗೆ ಮನುಷ್ಯನಿಗೆ ಇದು ಬಂಧನಗಳು ಹೆಚ್ಚು, ಅಟ್ಯಾಚ್ಮೆಂಟ್ಸು, ಅಟ್ಯಾಚ್ಮೆಂಟ್ನು ಕಮ್ಮಿ ಮಾಡ್ಕೋಬೇಕು. ಏನಾಗುತ್ತೆ ಅಂದರೆ ನಮ್ಮಲ್ಲಿ ಈ ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಗಂಡ ಹೆಂಡತಿ, ಮಕ್ಕಳು, ಇವರೆಲ್ಲರ ಮೇಲೆ ಅತಿ ವಾಂಚಲ್ಯ ಅಂದರೆ ಅಟ್ಯಾಚ್ಮೆಂಟ್ ಇರುತ್ತೆ. ಹಾಗೂ ಅಕ್ಕರೆ ಇಟ್ಕೊಂಡಿರ್ತೀವಿ. ಇವ್ರ ಪ್ರೀತಿ ಹಾಗೂ ವಾತ್ಸಲ್ಯ ಕಡಿಮೆ ಆದರೆ, ಯಾವತ್ತಾದರೂ ಕಡಿಮೆ ಆದರೆ ಅಥವಾ ಇವರಿಗೆ ನೋವು ಅಥವಾ ತೊಂದರೆ ಉಂಟಾದರೆ ನಮಗೆ ದುಃಖ ಹೆಚ್ಚುತ್ತೆ. ಈಗ ನಮ್ಮ ಸಂಬಂಧಿಕರು ಯಾರಾದರೂ ಮಾತಾಡಿಸ್ಲಿಲ್ಲ ಅಂದರೆ ಸಾಧಾರಣವಾಗಿರೋರಿಗೆ ಬೇಜಾರಾಗುತ್ತೆ. ಅದನ್ನು ಕುಗ್ಗಿ ತೋರಿಸ್ಕೊಂಡಿದ್ದಾರೆ ಭಾಳ ಜನ ನನ್ನ ಹತ್ರ ಬಂದವರು. ಈ ಅಟ್ಯಾಚ್ಮೆಂಟ್ ಅನ್ನೋದು ಭೌತಿಕ ವಸ್ತುಗಳ ಮೇಲಿದ್ದು ಅದನ್ನು ಕಳ್ಕೊಂಡಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ನೋವು ಉಂಟಾಗುತ್ತೆ. ನಮಗೆ ಅದು ತಡ್ಕೊಳಕ್ಕಾಗಲ್ಲ. ಅದಾದಾಗ ಏನಾಗುತ್ತೆ, ದೇಹದ ಪ್ರಕೃತಿ ಬದಲಾವಣೆಯಾಗಿ ಇಲ್ಲದೇ ಇರೋ ಕಾಯಿಲೆಗಳು ಶುರು ಆಗುತ್ತೆ. ಈಗ ಶುಗರ್ ಬರೋದು ಅಂತ ಹೇಗೆ ಅಂದರೆ ಬರೀ ಸ್ವೀಟ್ಸ್ ತಿನ್ನೋದ್ರಿಂದಲ್ಲ, ಇಲ್ಲಿಂದನೇ ಬರೋದು ಅಂತ. ಇದೊಂದು ಎಂಟ್ರಿ ಪಾಯಿಂಟ್ ಇದ್ದಂಗೆ ಅಲ್ಲಿ ಅಂತ. ಅದಕ್ಕೆ ನಮ್ಮ ಋಷಿವರ್ಯರು ಏನು ಮಾಡಿದ್ರು ಅಂದರೆ ಗ್ರಂಥಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಮೊದಲು ಅಟ್ಯಾಚ್ಮೆಂಟ್ ಆಸೆಗಳನ್ನ ಕಡಿಮೆ ಮಾಡಿಕೊಳ್ಳಿ. ಯಾಕೆಂದರೆ ಯಾವುದರ ಮೇಲೆ ನಾವು ಆಸೆ ಇಟ್ಕೊಂಡಿರ್ತೀವೋ ಅದು ಖಂಡಿತವಾಗಿ ಶಾಶ್ವತ ಅಲ್ಲ ಅಂತ. ಹಾಗೂ ಅದು ಅದೇ ಆಸೆ ಒಂದು ದಿನ ಏನಾಗುತ್ತೆ ಅಂದರೆ ನಮ್ಮ ದುಃಖಕ್ಕೆ ಕಾರಣ ಆಗುತ್ತೆ. ಹಾಗನ್ಬಿಟ್ಟು ಸನ್ಯಾಸಿಗಳ ಥರ ಏನಂತ ಖಂಡಿತವಾಗಿ ನಾನು ಹೇಳಲ್ಲ. ಇವಾಗ ನನಗೂ ಆಸೆ ಇರುತ್ತೆ, ನಿಮಗೂ ಆಸೆ ಇರುತ್ತೆ. ಸಣ್ಣ ಸಣ್ಣ ಪ್ರಮಾಣದಲ್ಲಿ ಎಷ್ಟು ಮಟ್ಟಕ್ಕೆ ತೀರಿಸ್ಕೋಬೇಕು, ಇನ್ನೊಬ್ಬರಿಗೆ ನೋವು ಕೊಡದೆ ಅದನ್ನು ನಾವು ಮಾಡ್ಕೋಬೇಕು. ಆದರೂ ನಮಗೆ ಒಂದು ದೌರ್ಬಲ್ಯ ಏನು ಅಂದರೆ ಒಂದು ವೀಕ್ನೆಸ್. ಈ ವೀಕ್ನೆಸ್ಸಿಂದ ಮನಸ್ಸಿಗೆ ಹಾಗೂ ದೇಹಕ್ಕೆ ತೊಂದರೆ ಉಂಟಾದಾಗ ದೇವರನ್ನು ನೆನೆಸ್ಕೊಂಡ್ರೆ ಮನಸ್ಸಿಗೆ ಆವಾಗ ಶಾಂತಿ ಉಂಟಾಗುತ್ತೆ. ನಾವು ಅದುವರೆಗೂ ದೇವರನ್ನು ನೆನೆಸ್ಕೊಳ್ಳಲ್ಲ, ಅದೇ ಪ್ರಾಬ್ಲಮ್. ನಮ್ಮಲ್ಲಿ ಹೇಳ್ತಾರಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂತ. ಬಟ್ ಇವಾಗ ಸಂಕಟ ಇಲ್ದಿರೋ ವೆಂಕಟರಮಣ ಅನ್ಸ್ಕೊಡ್ತೀವಿ. ಯಾಕೆಂದ್ರೆ ಲಾಟ್ರಿಲಿ ದುಡ್ಡು ಬರಲಿ ಅದು ಇದು ಅಂತ. ಈಸಿ. ಯಾವ ರೂಪದಲ್ಲಿ ದೇವರನ್ನ ನೆನೆಸ್ಕೊಂಡ್ರೆ ನಮಗೆ ಒಳ್ಳೆಯದು ಅಂತ ನಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಇವಾಗ ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ. ಇವಾಗ ನನಗೆ ಮಸಾಲೆ ದೋಸೆ ಇಷ್ಟ ಆಗ್ಬೋದು, ನಿಮಗೆ ಇಡ್ಲಿ ಇಷ್ಟ ಆಗ್ಬೋದು, ಅದು ನೀವು ತಿಂದರೆ ನಿಮಗೆ ಸಮಾಧಾನ, ಇದು ನಾನು ತಿನ್ನ, ಬಟ್ ಎರಡೂ ಆಹಾರನೇ. ಅದಕ್ಕೆ ಆ ರೀತಿಯಲ್ಲಿ ಕಂಪ್ಯಾಟಿಬಿಲಿಟಿ ಅಂತ ಹೊಂದಾಣಿಕೆ ಅನ್ನೋದು ಇರುತ್ತೆ. ಒಂದು ಸತ್ಯಾಂಶ ಏನಂದರೆ ದೇವರು ಒಂದೇ, ನಾನಾ ರೂಪಗಳಷ್ಟೇ. ಅದು ಒಬ್ಬೊಬ್ಬರಿಗೆ ಅವರವ್ರ ಜಾತಕದ ಪ್ರಕಾರ ಅವರಿಗೆ ದೇವರ ಯಾವ ರೂಪ ಹೊಂದಾಣಿಕೆ ಇದೆ ಅಂತ ನಾವು ನೋಡ್ಕೋಬೋದು. ಆವಾಗ ಅದು ಫಲಗಳು ಬೇಗ ಬರುತ್ತೆ. ಇದಕ್ಕೆ ಜಾತಕದಲ್ಲಿ ಪಂಚಮ ಸ್ಥಾನವನ್ನು ನೋಡ್ತೀವಿ. ಪಂಚಮ ಸ್ಥಾನ ಅಂದರೆ ನಾವು ಇಷ್ಟ ದೈವಸ್ಥಾನ ಅಥವಾ ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ. ಜೊತೆಯಲ್ಲಿ ಯಾವ ದಶೆ ನಡೀತಾ ಇದ್ದರೆ ಅದನ್ನು ನೋಡ್ಕೋಬೇಕಾಗುತ್ತೆ. ಅಂದರೆ ದಶೆ ಮೇಲೆ ಸ್ವಲ್ಪ ಡಿಪೆಂಡ್ ಆಗುತ್ತೆ. ಇದು ಬಹಳ ಅನುಭವದ ಮೇಲೆ ನಾವು ನಿರ್ಧಾರ ತಗೋಬೇಕಾಗತ್ತೆ. ಒಂದು ಸಂಚಿಕೆಯಲ್ಲಿ ಪೂರ್ತಿ ವಿವರಣೆ ಕೊಡೋಕೆ ಕಷ್ಟ ಆಗುತ್ತೆ, ಬಟ್ ಈಗ ಬಹಳ ಇಂಪಾರ್ಟೆಂಟ್ ಇರೋದನ್ನು ನಾನು ತಿಳಿಸ್ತೀನಿ. ಈ ಪಂಚಮ ಸ್ಥಾನ ದೇವರ ಯಾವ ರೂಪವನ್ನು ಸೂಚಿಸುತ್ತೋ ಹಾಗೂ ಬೇರೆ ಬೇರೆ ರಾಶಿಯವರು ದೇವರನ್ನು ಯಾವ ಸರಳ ರೀತಿಯಲ್ಲಿ ಹೋಲಿಸ್ಕೋಬೋದು ಅಂತ, ಯಾವ ರೂಪವನ್ನು ಪೂಜಿಸಬೇಕು ಅಂತ ನಾನು ಇನ್ನು ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಆಗ್ಬೋದು ಗುರುಗಳೇ, ಬಹಳ ಒಂದು ಮುಖ್ಯವಾದ ಘಟ್ಟದಲ್ಲಿ ಬಂದು ನಾವು ನಿಂತಿದ್ದೀವಿ. ಈ ವಿಷಯದಲ್ಲಂತೂ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ, ಯಾವ ದೇವರನ್ನ ನಾನು ಆರಾಧಿಸ್ಬೇಕು, ಯಾಕಂದ್ರೆ ಎಲ್ಲರ ಇಷ್ಟಾರ್ಥಗಳು ಈಡೇರಬೇಕು, ಅದು ಆದಷ್ಟು ಬೇಗ ಈಡೇರಬೇಕು ಅನ್ನೋದೇ. ಹಾಗಿದ್ಮೇಲೆ ನಮ್ಮೆಲ್ಲರ ಇಷ್ಟಾರ್ಥ ಈಡೇರುವಂತಹ ಸಮಯ ಬಂದೇ ಬಿಡ್ತು. ನಮ್ಮ ಇಷ್ಟ ದೇವರು ಯಾವುದು, ನಾವು ಆರಾಧಿಸ್ಬೇಕಾದಂತಹ ದೇವರು ಯಾವುದು ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾರೆ ಒಂದು ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ಇದೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ, ಅಯ್ಯೋ ನಾನು ಇಷ್ಟು ದಿನ ನಾನು ದೇವ್ರನ್ನ ಪೂಜಿಸ್ತಿದ್ದೆ, ಆದರೆ ನನಗೆ ನನ್ನ ನಕ್ಷತ್ರಕ್ಕೆ ರಾಶಿಗೆ ಆಗಿ ಬರುವಂತ ದೇವ್ರು ಯಾವ್ದಿರಬಹುದು ಅಂತ. ಸೊ ಹೇಳಿ ಗುರುಗಳು, ಯಾವ ನಕ್ಷತ್ರ ರಾಶಿಗೆ? ಮುಂಚಿತವಾಗಿ ಬಹಳ ಮುಖ್ಯವಾದ ವಿಷಯ ಹೇಳ್ತೀನಿ.
ಭಾಳ ಜನ ಅಂತ ಹೇಳ್ಕೊಳ್ತಾರೆ. ಏನು ಹೇಳ್ತಾರೆ ಅಂದರೆ, ನೋಡಿ ಗುರುಗಳೇ, ನಾವು ಪ್ರತಿ ಸರ್ತಿ ತಿರುಪತಿಗೆ ಹೋದಾಗ ಏನಾದರೂ ಅನಾಹುತ ಆಗ್ಬಿಡುತ್ತೆ ನಮಗೆ, ನಂಜನಗೂಡ ಹೋದಾಗ ಒಳ್ಳೇದಾಗತ್ತೆ. ಅವ್ರಿಗೆ ಏನು ಡೌಟ್ ಅಂದರೆ, ವೆಂಕಟೇಶ್ವರ ಅವನ ಶತ್ರು, ನಂಜುಂಡೇಶ್ವರ ಅವ್ರ ಮಿತ್ರ ಅಂತ. ಅದಕ್ಕೆ ಆ ರೀತಿಲಿ ಕೇಳ್ತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂದರೆ, ಯಾವಾಗ ನಾವು ಯಾವುದಾದ್ರೂ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದರೆ, ಪ್ರತ್ಯೇಕವಾಗಿ ಅಮ್ಮನವ್ರ ದೇವಸ್ಥಾನಕ್ಕೆ, 3 ದಿನದಲ್ಲಿ ನಮಗೆ ಏನಾದರೂ ಭಾಳ ಕೆಟ್ಟದಾಗ್ಬಿಡುತ್ತೆ, ಅದಕ್ಕೆ ಏನಾದರೂ ಅಮ್ಮನವ್ರ ಶಾಪ ಇದೆಯಾ ಅಂತ ಕೇಳ್ತಾರೆ. ಏನೇ ಶಾಪಗಳಿದ್ರು ದೇವರು ದೇವರೇ ತಾನೆ. ಬಟ್ ಏನಾಗುತ್ತೆ ಅಂದರೆ, ಇದು ಭಾಳ ಮುಖ್ಯವಾದ ವಿಷಯ ಇಲ್ಲಿ, ಇದನ್ನು ಬೇರೆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಹೊಂದಾಣಿಕೆ ಇಲ್ಲ ಅಂದರೆ, ನಮ್ಮ ಜಾತಕದ ಪ್ರಕಾರ ಕೆಲವು ದೇವರ ಸ್ವರೂಪಗಳು ನಮಗೆ ಸೆಟ್ ಆಗದಿರ್ಬೋದು. ಈಗ ಎಷ್ಟೋ ಜನಕ್ಕೆ ನಾನೇ ಹೇಳ್ತೀನಿ, ದಯವಿಟ್ಟು ನೀವು ಸತ್ಯನಾರಾಯಣ ಪೂಜೆ ನಿಮ್ಮ ಮನೇಲಿ ಮಾಡಬೇಡಿ ಅಂತ ಹೇಳ್ತೀನಿ. ಕೆಲವ್ರಿಗೆ ಹೊಂದಾಣಿಕೆ ಆಗೋದಿಲ್ಲ ಅದು. ಇನ್ನು ಕೆಲವರಿಗೆ ಬೇರೆ ವ್ರತಗಳು, ಇನ್ನು ಕೆಲವರಿಗೆ ಹನುಮಂತನ ಆರಾಧನೆ ಆದರೆ ಸರಿ ಹೋಗೋದಿಲ್ಲ. ಆದರೆ ದೇವರು ಕೆಟ್ಟವನು ಅಂತಲ್ಲ, ನಮ್ಮ ದೇಹಸ್ಥಿತಿಯಲ್ಲಿರುವಂಥ ಪ್ರಭಾವಳಿ ಏನಿರುತ್ತೆ, ಎಲೆಕ್ಟ್ರಿಕಲ್ ಫೀಲ್ಡ್ಸು, ಅದಕ್ಕೆ ಅದು ಮ್ಯಾಚ್ ಆಗೋದಿಲ್ಲ ಆ ರೀತಿಯಲ್ಲಿ ಅಂತ. ಮತ್ತು ಇನ್ನೊಂದಂದರೆ, ಮತ್ತಷ್ಟು ಮಂದಿ ಏನು ಹೇಳ್ತಾರೆ ಅಂದರೆ, ನಾವು ಮನೇಲಿ ಏನಾದರೂ ಸ್ಪೆಷಲಾಗಿ ಒಂದು ಪೂಜೆ ಅಥವಾ ಹೋಮ ಮಾಡಿಸಿದಾಗೆಲ್ಲ ಮನೇಲಿ ವಿಪರೀತ ಜಗಳ ಉಂಟಾಗತ್ತೆ ಅಂತ ಹೇಳ್ತಾರೆ. ಪ್ರತಿ ಸರ್ತಿ ನಾವು ವರ್ಷಕ್ಕೆ 2 ಸರ್ತಿ ಹೋಮ ಮಾಡಿಸ್ತೀವಿ, ಸುದರ್ಶನ ಹೋಮ, ನಾವು ಮೃತ್ಯುಂಜಯ ಹೋಮ, ನವಗ್ರಹ ಶಾಂತಿಯನ್ನು ಮಾಡಿಸ್ತೀವಿ. ಮಾಡಿಸಿದಾಗೆಲ್ಲ ವಿತಿನ್ 10 ಡೇಸು ಮನೇಲಿ ಸಿಕ್ಕಾಪಟ್ಟೆ ಜಗಳಾಗತ್ತೆ. ಏನಾದರೂ ಹೋಮ ಸರಿಯಾಗಿ ಮಾಡ್ತಾ ಇಲ್ವಾ, ಅಥವಾ ಈ ಹೋಮಗಳೇ ನಮಗೆ ಸೆಟ್ ಆಗಲ್ವಾ ಅಂತ ಈ ರೀತಿಲಿ ಕೇಳ್ತಾರೆ. ಇದು ಹೊಂದಾಣಿಕೆ ಇಲ್ಲದಿದ್ರೆ ಈ ರೀತಿಲಿ ಆಗುತ್ತೆ. ಅದಕ್ಕೆ ಹೋಮಗಳು ಮಾಡಿಸ್ಬೇಕು ಅಂದರೆ ಕಣ್ಣು ಮುಚ್ಕೊಂಡು ಸಾಮೂಹಿಕವಾಗಿ ಮಾಡಿಸ್ತಾರೆ ನೋಡಿ, ಕೆಲವರು ಜ್ಯೋತಿಷಗಳು ಮಾಡಿಸ್ತಾರಲ್ಲ, ಅದು ತಪ್ಪದು. ನಮಗೆ ಹೊಂದಾಣಿಕೆ ಇರಬೇಕು. ಮತ್ತು ನೀವು 500 ಜನನ ಕೂರಿಸ್ಬಿಟ್ಟು ಒಂದು 10 ಹೋಮ ಕೊಂಡು ಹಾಕ್ಕೊಂಡು ಮಾಡಿಬಿಟ್ರೆ, ಅವ್ರು ಕೂತ್ಕೊಂಡು ಪಾಲ್ಗೊಳ್ತಾರೆ, ಅದು ನಿಮಗೆ ಫಲ ಕೊಡೋದಿಲ್ಲ. ಇವ್ರ ದೋಷ ಅವ್ರಿಗೆ ಹೋಗಿರುತ್ತೆ, ಅವ್ರ ದೋಷ ಮತ್ತೆ ಟ್ರಾನ್ಸ್ಫರ್ ಆಗುತ್ತೆ, ಅದು ಒಳ್ಳೇದಲ್ಲ. ಅದು ಹಿಂದಿನ ಕಾಲದಲ್ಲಿ ನಮ್ಮ ಋಷಿಮುನಿಗಳು ಏನು ಮಾಡ್ತಾಯಿದ್ರು ಅಂದರೆ, ಅವ್ರು ಭಾಳ ಸ್ಪಷ್ಟವಾಗಿ ಹೇಳೋರು, ಯಾರಾದರೂ ಹೋಮಗಳು ಬೇಕು ಅಂದರೆ ಅವ್ರ ಮನೆಗೆ ಹೋಗಿ ಇವ್ರು ಋಷಿಮುನಿಗಳು ಮಾಡೋರು, ಅದು ಇವ್ರ ಆಶ್ರಮಕ್ಕೆ ಬಂದು ಮಾಡಿಸ್ಕೊಳ್ಳೋರು. ಆ ರೀತಿಯಲ್ಲಿ ಅವರು 1,000-2,000 ಜನ ಕೂರಿಸ್ಬಿಟ್ಟು ಹೋಮಗಳು ಮಾಡ್ತಾ ಇರಲಿಲ್ಲ. ಈ ಸಾಮೂಹಿಕವಾಗಿ ಏನು ಮಾಡ್ಬೋದು ಅಂದರೆ, ಭಜನೆ ಮಾಡ್ಬೋದು ಬೇಕಾದ್ರೆ, ಒಳ್ಳೆಯದು, ಯಾವುದೋ ಒಂದು ದೇವರದೊಂದು ಕೀರ್ತನೆ ಭಜನೆ ಮಾಡ್ಬೋದು. ಮತ್ತು ಸಾಧಾರಣವಾಗಿ ಎಲ್ಲ ರಾಶಿವರೆಗೂ ಈ ರೀತಿ ಏನಾದರೂ ಒಂದು ವಿಚಿತ್ರ ಇದ್ದೇ ಇರುತ್ತೆ. ಅದಕ್ಕೆ ಜಾತಕ ನೋಡಿ ಆ ನಂತರ ನಾವು ಕೆಲವು ನಿರ್ಧಾರಗಳನ್ನ ತಗೋಬೇಕಾಗತ್ತೆ. ಈಗ ನೋಡಿ ಭಾಳ ಸರಳವಾಗಿ ನಾನು ಹೇಳ್ತೀನಿ, ಯಾವ ರಾಶಿಯವರಿಗೆ ಯಾವ ರೀತಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ಭಾಳ ಸಿಂಪಲ್ ಆಗಿರುತ್ತದೆ, ಯಾಕಂದರೆ ಈ ಪೂಜೆಗಳು ಮಾಡಬೇಕಾದ್ರೂ ಬಹಳ ಕಷ್ಟಪಡಬೇಕಾಗಿಲ್ಲ. ಒಂದು ವಿಷಯ ನಾವು ಏನು ತಿಳ್ಕೊಬೇಕು ಅಂದರೆ, ಕಲಿಯುಗದಲ್ಲಿ ಯುಕ್ತಾಹಾರ ಪೂಜೆ ವಿಹಾರಷ್ಟ ಅಂತಂದರೆ ಪೂಜೆ ಲಿಮಿಟಲ್ಲಿ ಮಾಡಬೇಕಂತೆ. ಜನರು ಇದನ್ನು ಅನ್ಯಥಾ ಭಾವಿಸಬಾರ್ದು. ಬಟ್ ಏನಂದರೆ, ಯಾರು ವಿಪರೀತ ಜಾಸ್ತಿ ಪೂಜೆ ಮಾಡ್ತಾರೋ ಅವ್ರಿಗೆ ತೊಂದರೆ ಜಾಸ್ತಿ. ಯಾಕೆಂದರೆ ಭಾಳ ಸಿಂಪಲಾಗಿ ಒಂದು ವಿಷಯ ಇದೆ, ಭಾಳ ಈ ಕಲಿಯುಗದಲ್ಲಿ ಪೂಜೆ ಮಾಡೋರು ಸ್ವಲ್ಪ ಕಡಿಮೆನೆ, ನಾಸ್ತಿಕರು ಜಾಸ್ತಿ. ನೀವು ಭಾಳ ಪೂಜೆ ಜಾಸ್ತಿ ಮಾಡಿಬಿಟ್ರೆ ಪರ್ವತನ ಖುಷಿ ಆಗಿಬಿಡುತ್ತಂತೆ. ಖುಷಿ ಆಗಿಬಿಟ್ಟು ಏನು ಮಾಡ್ತಾನೆ, ಈ ಮನುಷ್ಯನಿಗೆ ಎಷ್ಟೊಂದು ಪ್ರೀತಿ ನನ್ನ ಮೇಲೆ, ಅದಕ್ಕೆ ಇವನಿಗೆ ನಾನು ಖಂಡಿತವಾಗಿ ಮೋಕ್ಷ ಕೊಡ್ತೀನಿ. ಬಟ್ ಮೋಕ್ಷ ಪ್ರಾಪ್ತಿ ಆಗಬೇಕಂದ್ರೆ ಫಸ್ಟ್ ಕರ್ಮಗಳು ಕಳಿಬೇಕಲ್ಲ, ಅದಕ್ಕೆ ಹಳೆ ಕರ್ಮ ಎಲ್ಲ ಹೋಲ್ಸೆಲ್ಲ ಕೊಟ್ಬಿಡ್ತಾನೆ, ಅದು ಬೇಗ ಅನುಭವಿಸುವಂತ. ನಮಗೆ ತಡೆಯೋದಿಲ್ವೇ ಅದು? ಅದಕ್ಕೆ ಸ್ವಲ್ಪ ಲಿಮಿಟಲ್ಲಿ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಅಂತ. ಇದು ಮೆಡಿಸನ್ ಇದ್ದಂಗೆ, ಈಗ ಡ್ರಗ್ ಓವರ್ ಡೋಸ್ ತೊಗೊಂಡ್ರೆ ಅದು ಕೆಟ್ಟದ್ದು, ಎಷ್ಟು ತಗೋಬೇಕು ತೊಗೊಂಡ್ರೆ ಕಾಯಿಲೆ ವಾಸಿ ಆಗುತ್ತೆ. ಹಾಗೆಯೇ ಕೆಲವು ವಿಷಯಗಳಿಗೆ ಇಷ್ಟಾರ್ಥಗಳು ಅಂತ ಈಡೇರಬೇಕಾದ್ರೆ ನಾವು ಕೆಲವು ಮಾಡುವಂಥ ಕೆಲವು ಪೂಜೆಗಳು ಅಷ್ಟು ಲಿಮಿಟಲ್ಲಿ ಇರಬೇಕಾಗುತ್ತೆ. ನಿಮ್ಗೆ ಇಷ್ಟಾರ್ಥಗಳೇ ಇಲ್ಲ, ನಿಮಗೆ ಸಮಾಜನೂ ಬೇಡ, ನಿಮಗೆ ಪ್ರಪಂಚನೂ ಬೇಡ, ಸಂಬಂಧಿಕರು ಬೇಡ, ನನಗೇನು ಬೇಡ, ಬರೀ ಮನಃಶಾಂತಿ ಬೇಕು ಅಂದರೆ ನೀವು ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಜಪ ಮಾಡಿದ್ರು ಒಳ್ಳೆಯದೇ ಅವಾಗ. ಬಟ್ ನಿಮ್ಮ ಕಲಿಯುಗದಲ್ಲಿ ಕರ್ಮಯುಗ ಅಂತ ಹೇಳ್ತೀವಿ, ಕರ್ಮಯುಗದಲ್ಲಿ ಕರ್ಮಯೋಗಕ್ಕೆ ಆದ್ಯತೆ. ನಿಮ್ಮ ಕರ್ಮಯೋಗ ಏನು ಅಂದರೆ, ಇವಾಗ ನನ್ನ ಕರ್ಮಯೋಗ ಏನಂದರೆ ನನ್ನ ಸಂಸಾರ ಏನಿದೆ ಅದನ್ನು ನೋಡ್ಕೊಳ್ಳೋದು, ಸಮಾಜಕ್ಕೆ ತೊಂದರೆ ಆಗದಿರೋಂಗೆ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡೋದು, ಮತ್ತು ಎಲ್ಲದಕ್ಕಿಂತ ದೊಡ್ಡ ಕರ್ಮ ಅಂದರೆ, ಕರ್ಮ ಅಂದರೆ ಏನು, ಮಾಡೋ ಕೆಲಸಗಳು, ಆ್ಯಕ್ಷನ್ನು, ಅಹಿಂಸಾ ಪರಮೋ ಧರ್ಮ ಅಂತ. ಇನ್ನೊಬ್ಬರು ಹಿಂಸೆ, ಅವನು ಕೃಷ್ಣ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನೀನು ಕೆಲಸ ಮಾಡಲಿ ಮಾಡದಿರಲಿ ನನಗೆ ಬೇಕಾಗಿಲ್ಲ, ಇನ್ನೊಬ್ರು ಹಿಂಸೆ ಕೊಡಬೇಡ. ಅದೊಂದು ಆ ರೀತಿಯಲ್ಲಿ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ಲು, ಮೃತ್ಯುಂಜಯ ಮಂತ್ರ ನಮ್ಮಲ್ಲಿ ಒಂದು ಕಡೆ ಪ್ರಶ್ನ ಮಾರ್ಗ ಅಂತ ಒಂದಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ,
ಯಾರು ದಿನಕ್ಕೆ 500 ಬಾರಿ ಮೃತ್ಯುಂಜಯ ಮಂತ್ರ ಮಾಡ್ತಾರೋ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೆಳಗಿನ ಜಾವ 3:30-4 ಒಂದು ಪರ್ಟಿಕ್ಯುಲರ್ ಮೆಥಡ್ ಫಾಲೋ ಮಾಡಿಕೊಂಡು ಸ್ಪಷ್ಟವಾಗಿ ಹೇಳಿಕೊಂಡು 16 ದಿವಸ ಅಲ್ಲಿಗೆ 8,000 ಆಯ್ತಲ್ಲ ಅವ್ರಿಗೆ ವಾಮಾಚಾರ ತಾಕೋದಿಲ್ಲ ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಕಡೆ ಏನು ಹೇಳ್ತಾರೆ, ಈ ಅನುಷ್ಠಾನ ಅಂತ ನಾವು ಮಾಡಿದಾಗ ಆವಾಗ ಇಷ್ಟು ಸರ್ತಿ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡಾಗ ಆ 8,000 ಸರ್ತಿ ಆದಮೇಲೆ ಅದಕ್ಕೆ ನೀವೊಂದು ರುದ್ರಾಭಿಷೇಕ ಮಾಡಿಸ್ಕೋಬೇಕಾಗುತ್ತೆ, ಒಂದು ಹೋಮ ಮಾಡಿಸ್ಬೇಕಾಗತ್ತೆ. ಅದು ಹೋಮ ಮಾಡಿಸಿಲ್ಲ ಅಂದರೆ ಈ ಮಂತ್ರ ಜಪಗಳು ಭಾಳ ಮಾಡೋದಕ್ಕೆ ಪವರ್ಫುಲ್ ಮಂತ್ರಗಳು ಒಂದು ಹೀಟ್ ಉತ್ಪತ್ತಿ ಆಗುತ್ತಂತೆ, ಅದು ನಮಗೆ ತಡ್ಕೊಳಕ್ಕಾಗೋದಿಲ್ಲ. ಅದು ಶಾಂತಿಗೊಳಿಸೋದಕ್ಕೆ ಒಂದು ಹೋಮ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟಾರ್ಥಗಳು ಇಟ್ಕೊಂಡು ಆ ರೀತಿಯಲ್ಲಿ ಮಾಡಿದ್ರೆ ಆ ರೀತಿಯಲ್ಲಿ ಆಗುತ್ತೆ. ಇಷ್ಟಾರ್ಥ ಇಲ್ಲದೆ ನೀವು ದಿನಕ್ಕೆ 500 ಸರ್ತಿ ಮಾಡಿ ತಿಂಗಳಾಂಗಟ್ಲೆ ಮಾಡೋದು ತೊಂದರೆ ಇಲ್ಲ. ಬಟ್ 16 ದಿವಸ ಆದಮೇಲೆ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಭಾಳ ಅತಿ ಹೆಚ್ಚಿನ ಮೌಲ್ಯ ಇರುವಂಥದ್ದು ಒಂದು ಅರಿವಾಗುತ್ತೆ ನಿಮಗೆ. ಅಂದರೆ ನಾನಾ ವಿಷಯಗಳು ನಿಮಗೆ ಇಷ್ಟು ವರ್ಷಗಳು ಗೊತ್ತಿಲ್ಲದೆ ಇರುವಂಥ ವಿಷಯಗಳು ಅದು ನಿಮಗೊಂದು ಒಳಗಡೆ ಪ್ರೆಸೆಂಟ್ ಆಗುತ್ತೆ. ನಿಮಗೆ ಡೌಟ್ಸ್ ಇದ್ದರೆ ಈಗ ಏನೇನೋ ಡೌಟ್ಸ್ ಇರುತ್ತೆ ನೋಡಿ, ಸಂಸಾರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ಬೋದು, ಅದಕ್ಕೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ಅದಕ್ಕೆ ಜ್ಞಾನೋದಯ ಆಗುತ್ತೆ ಅಂತಾರಲ್ಲ, ಅದಕ್ಕೆ ನಾವು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀವಿ ಅಂತ. ಬಟ್ ಈಗ ನಾನು ಹೇಳ್ತಾ ಇರೋದು ಏನು ಅಂದರೆ, ಸಹಜವಾಗಿ ನಾರ್ಮಲಾಗಿ ಎಲ್ಲರೂ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕಷ್ಟ ಇದ್ದರೂ ದೂರ ಆಗಬೇಕು ಅಥವಾ ಸಂಸಾರದಲ್ಲಿ ಜಗಳ ಇದ್ದರೆ ಕಮ್ಮಿ ಆಗಬೇಕು, ಇಲ್ಲ ಅಪಘಾತಗಳು ಕಮ್ಮಿ ಆಗಬೇಕು, ಇಲ್ಲ ನಮಗೆ ಏನಾದರೂ ಆಸೆ ಈಡೇರಬೇಕು, ದುಡ್ಡು ಬರಬೇಕು, ಈ ಥರ ಮಾಡ್ತಾರೆ ನೋಡಿ. ಅದಕ್ಕೋಸ್ಕರ ನಾನು ಇವಾಗ ಪರಿಹಾರಗಳು ಹೇಳ್ತೀನಿ. ಓಕೆ, ಇವಾಗ ಮೇಷರಾಶಿಯವರಿಗೆ ನಾವು ಪಂಚಮಸ್ಥಾನ ಅಂತ ಆವಾಗಲೇ ನಾನು ಹೇಳಿದೆ, ಪಂಚಮಸ್ಥಾನದ ಪ್ರತಿ ರವಿ ಆಗ್ತಾನೆ. ಅದಕ್ಕೆ ಮೇಷರಾಶಿಯವರು ಸೂರ್ಯ ಆರಾಧನೆ ಮಾಡೋದ್ರಿಂದ ಬಹಳ ಒಳ್ಳೆಯದು, ಜೊತೆಗೆ ಶ್ರೀರಾಮನ ನೆನೆಸಿದ್ರು ಬಹಳ ಒಳ್ಳೆಯದು. ಏನು ಮಾಡಬೇಕು ಅಂದರೆ 3 ತಿಂಗಳಿಗೊಮ್ಮೆ ಇವರುಗಳು ಮೇಷರಾಶಿಯವರು ಸತ್ಯನಾರಾಯಣ ಪೂಜೆಯನ್ನು ಅವರ ಮನೆಯಲ್ಲಿ ಬುಧವಾರಗಳಲ್ಲಿ ಏರ್ಪಡಿಸಿದರೆ ಅವ್ರಿಗೆ ಒಳ್ಳೇದು ಉಂಟಾಗತ್ತೆ. ಸತ್ಯನಾರಾಯಣ ಕಥಾಶ್ರವಣ ಮೇಷರಾಶಿಯವರಿಗೆ ಭಾಳ ಒಳ್ಳೆಯದು, ಈ ರಾಶಿಯವ್ರಿಗೆ ಮಾತ್ರ ಒಳ್ಳೆಯದು. ದಿನನಿತ್ಯ ಬೆಳಗ್ಗೆ ಅಥವಾ ಭಾನುವಾರಗಳು ಹಾಗೂ ಬುಧವಾರಗಳು 3 ಬಾರಿ ಪೂರ್ವಾಭಿಮುಖ ಆದಿತ್ಯ ಹೃದಯ ಪಾರಾಯಣ ಮಾಡಬೇಕಾಗತ್ತೆ. ಆದಿತ್ಯ ಹೃದಯ ಪಾರಾಯಣ ಮಾಡಬೇಕಾದ್ರೆ ಅಲ್ಲಿ ಮಕಾರಗಳು ಅಂತ ಬರುತ್ತೆ. ಇವಾಗ ತಥೋ ಯುದ್ಧ ಪರಿಶ್ರಾಂತಂ ಅಂತ ಬರುತ್ತೆ ನೋಡಿ, ಸಮರೇ ಚಿಂತ್ಯಾಸಿತಂ ಅಂತ ಆ ಮಕಾರ ಉದ್ದಕ್ಕೆ ಬರಬೇಕಲ್ಲಿ, ಆವಾಗಲೇ ಅದು ಫಲ ಬರೋದು. ಮತ್ತು ಇನ್ನೊಂದು ಏನಂದರೆ ಇದು ಮಾಡೋದ್ರಿಂದ ದೇವರ ಅನುಗ್ರಹ ಖಂಡಿತ ಅವ್ರಿಗೆ. ಏನು ಅನುಗ್ರಹ ದೇವರು ತೋರಿಸ್ತೇನೆ ಅಂತ ಅದು ಅವನು ನಿರ್ಧಾರ ಮಾಡ್ಕೋಬೇಕಾಗತ್ತೆ. ಬಟ್ ಕಷ್ಟಗಳು ದೂರ ಆಗುತ್ತೆ, ಭಾಳ ಸಿಲುಕ್ತಾ ಇರ್ತಾರೆ ನೋಡಿ ಕಷ್ಟದಲ್ಲಿ ಸಿಕ್ಕಾಕೊಂಡು. ಸೊ ಮೇಷರಾಶಿಯರು ಅದು ಮಾಡ್ಬೋದು. ಮತ್ತು ಸೂರ್ಯ ಆರಾಧನೆ ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು. ಬೆಳಗ್ಗೆ 8:30 ಪೂರ್ವಾಭಿಮುಖ ಸೂರ್ಯ ರಶ್ಮಿಗಳು ಬೀಳೋ ಸ್ಥಳದಲ್ಲಿ ನಿಂತ್ಕೊಂಡು, ಇವಾಗ ಬಾಲ್ಕನಿನೋ ಟೆರೆಸಲ್ಲೋ ಕಾಂಪೌಂಡಲ್ಲಿ ನಿಂತ್ಕೊಂಡು ಬಿಸಿಲು ಬೀಳು ಕಡೆ ನಮಸ್ಕರಿಸ್ಕೊಂಡು ಈ ಮಂತ್ರವನ್ನು, ಇವಾಗ ನಾನು ಹೇಳೋ ಮಂತ್ರವನ್ನು 24 ಬಾರಿ ಮಾಡಬೇಕಾಗತ್ತೆ. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಇದು ಸೂರ್ಯ ಗಾಯತ್ರಿ ಅಂತ ಹೇಳ್ತೀವಿ, ಓಂ ಆದಿತ್ಯಾಯ ವಿದ್ಮಹೇ ಸಹಸ್ರಕಿರಣಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. 24 ಬಾರಿ ಮಾಡಿದ್ಮೇಲೆ ಇನ್ನೊಂದು ಚಿಕ್ಕ ಮಂತ್ರವನ್ನು 9 ಬಾರಿ ಮಾಡಬೇಕು, ಓಂ ದಿವಾಕರಾಯ ನಮಃ ಅಂತ. ಇದನ್ನು ಅವರೇನು ಮಾಡಿದ್ರೆ ಸಂಕಲ್ಪ ಮಾಡ್ಕೋಬೇಕು, ಕನಿಷ್ಠ ಪಕ್ಷ 1 ವರ್ಷ ಮಾಡ್ತೀನಿ ಅಂತ. ಪ್ರತಿದಿನ ಮಾಡಬೇಕಾಗುತ್ತೆ. ಇದಕ್ಕೆ ಎಷ್ಟು, ಒಂದು 4 ಮಿನಿಟ್ಸ್ ಅಷ್ಟಾಗ್ಬೋದು. ಇದು ಮಿನಿಮಮ್ ಆವಾಗಲೇ ಹೇಳ್ದಂಗೆ ಏನೇ ಜಪಗಳು ಮಾಡಬೇಕಾದ್ರೂ ದಂತ ಶುದ್ಧಿ ಆಗಿರಬೇಕು, ಇಲ್ಲ ನಾವು ಸ್ನಾನ ಆಗಿದ್ರೆ ಇನ್ನೂ ಬಹಳ ಶ್ರೇಷ್ಠ. ಮತ್ತು ಖಾಲಿ ಹೋಟೆಲ್ ಮಾಡಬೇಕು ಅಂತ ರೂಲ್ ಇಲ್ಲ, ಇವಾಗ ಕೈಯಲ್ಲಿ ಆಗದೇ ಇರೋರು ಒಂದು ಕಪ್ ಕಾಫಿ ಕುಡಿದು ಮಾಡಿದ್ರೆ ತೊಂದರೆ ಇಲ್ಲ, ಮಾಡ್ಕೋಬೋದು. ಈ ರೀತಿ ಮಾಡಿದಾಗ ಅವರಿಗೆ ಸತತವಾಗಿ 1 ವರ್ಷ ಮಾಡಿದ್ರೆ 2 ವರ್ಷಗಳು ಮಾಡಿದಷ್ಟು ಫಲ ಬರುತ್ತೆ. ಅಂದರೆ ಬೈ ಒನ್ ಟೇಕ್ ಒನ್ ಫ್ರೀ ಒಂದು ಆಶೀರ್ವಾದ ಬರುತ್ತೆ, ಮತ್ತು ವಿಭಿನ್ನ ರೀತಿಯಲ್ಲಿ ಆಶೀರ್ವಾದ ಲಭ್ಯ ಆಗುತ್ತೆ ಅವರಿಗೆ. ಓಕೆ, ಇದು ಮೇಷರಾಶಿಗೆ ಸಂಬಂಧಪಟ್ಟಿದ್ದು. ಇನ್ನು ವೃಷಭ ರಾಶಿಯವರಿಗೆ ಪಂಚಮ ಸ್ಥಾನ ಬಂದು ಕನ್ಯಾ ರಾಶಿ ಆಗುತ್ತೆ. ಓಕೆ, ಕನ್ಯಾ ರಾಶಿಯ ದೇವತೆ ಬಂದು ಕನ್ಯಕಾ ಪರಮೇಶ್ವರಿ ಹಾಗೂ ಮಹಾಲಕ್ಷ್ಮಿ, ಅಂದರೆ ದೇವತಾ ಎರಡು ರೂಪಗಳು, ದೇವಿದ ಎರಡು ರೂಪಗಳು. ಇವರೇನು ಮಾಡ್ಕೊಂಡ್ರೆ ಬುಧವಾರಗಳು ಹಾಗೂ ಶುಕ್ರವಾರಗಳು ಸಂಜೆ ಹೊತ್ತು ಆದರೆ ಕನ್ಯಕಾ ಪರಮೇಶ್ವರಿ ಅಥವಾ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಜನರಲ್ ಆಗಿ ಸುಮ್ಮನೆ ವಿಸಿಟ್ ಮಾಡ್ಕೊಳ್ಳೋದ್ರಿಂದ ಭಾಳ ಹೆಲ್ಪ್ ಆಗುತ್ತೆ. ದಿನನಿತ್ಯ ಅಥವಾ ಬುಧವಾರಗಳು ಹಾಗೂ ಶುಕ್ರವಾರಗಳು ಸಂಜೆ ಹೊತ್ತು, ಇವಾಗ ನಾನು ಹೇಳೋದು ದಿನನಿತ್ಯ ಮಾಡಿದ್ರೆ ಬಹಳ ಒಳ್ಳೆಯದು, ಅದಾಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಬುಧವಾರಗಳು ಹಾಗೂ ಶುಕ್ರವಾರಗಳು ಸಂಜೆ ಹೊತ್ತು ಮಹಾಲಕ್ಷ್ಮಿ ಅಷ್ಟಕ
ಉತ್ತರಾಭಿಮುಖ ಪಾರಾಯಣ ಮಾಡೋದ್ರಿಂದ ಅದು ಒಳ್ಳೇದಾಗತ್ತೆ. ಇದು ಬಹಳ ಸುಲಭದ ಸ್ತೋತ್ರ. ಇದು ಮೊದಲನೇ ಲೈನ್ ಯಾವ ರೀತಿಲಿ ಬರುತ್ತೆ ಅಂದ್ರೆ, ಅದು ಬಹುಶಃ ಎಲ್ರಿಗೂ ಗೊತ್ತಿರುವಂತದ್ದೆ, ನಮಸ್ತೆ ಸು ಮಹಾಮಹೇ ಶ್ರೀ ಪೀಠೇಶ್ವರ ಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತಿ ಅಂತ. ಅದನ್ನು ಮಾಡ್ತಾ ಹೋದ್ರೆ ಅಷ್ಟು ಶ್ಲೋಕಗಳಿದೆ, ಅದರಿಂದ ಅವ್ರು ಒಳ್ಳೇದಾಗತ್ತೆ. ಮತ್ತು ಇವ್ರಿಗೆ ಇನ್ನೊಂದು ಏನು ಮಾಡಬೇಕು ಅಂದರೆ, ಪ್ರತಿ ಪೌರ್ಣಮಿ ದಿನ ರಾತ್ರಿ ಅಂದರೆ ಸೂರ್ಯ ಅಸ್ತಮದ ನಂತರ ಪೂರ್ಣಚಂದ್ರ ದರ್ಶನ ಮಾಡ್ತಾ, ಅವತ್ತು ಮೋಡಗಳಿಲ್ಲ ಅಂದರೆ ಮಾಡ್ಬೋದು. ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಅಂತ ಮಂತ್ರವನ್ನು 333 ಬಾರಿ ಜಪಿಸೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಅಂದರೆ ಅವ್ರು ಏನಂದ್ರೆ ಇಷ್ಟಾರ್ಥಗಳು ಅಂದರೆ ಅವ್ರ ಲಿಮಿಟ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಆ ರೀತಿಯಲ್ಲಿ. ತೀರಾ ಅತಿಯಾಗಿದ್ರೆ ಯಾವ ದೇವರು ಕೂಡ ಸಡನ್ ಆಗಿ, ಇವಾಗ ಸಿಂಪಲ್ ಆಗಿ ಒಬ್ರು ಸಣ್ಣ ಕಾರ್ ಇಟ್ಟರು ನಾನು ಹಮ್ಮರ್ ಕಾರ್ ತಗೋಬೇಕು ಅಂದ್ರೆ ಅದಾಗದಿರ್ಬೋದು. ಇಷ್ಟಾರ್ಥಗಳು ಅಂದ್ರೆ ಅದು ಬಹಳ ನೆಸೆಸಿಟಿ ಇರುವಂತದ್ದು ಇದ್ರೆ ಅದಾಗತ್ತದು. ಇನ್ನು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಒಂದೇ ಒಂದು ವಿಶೇಷ ಏನು ಅಂದ್ರೆ, ಯಾರೇ ಲಕ್ಷ್ಮಿ ಆರಾಧನೆ ಮಾಡಿದ್ರು ಬಹಳ ಬಹಳ ಮುಖ್ಯ ಅಂದ್ರೆ, ಬುಧವಾರಗಳು ಶನಿವಾರ ಅಂದರೆ ಗಂಡಸರು ಹೇಳ್ತಾರದು, ಬುಧವಾರಗಳು ಶುಕ್ರವಾರಗಳು ಶನಿವಾರಗಳು ವಾರಕ್ಕೆ 3 ದಿವಸ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗುತ್ತೆ. ಕಾಯ ವಾಚ ಮನಸ್ಸ ಆವಾಗಲೇ ಲಕ್ಷ್ಮಿ ಕಟಾಕ್ಷ ಬರೋದು, ಇದು ಬಹಳ ಸ್ಟ್ರಿಕ್ಟು. ಹಾಗೇನೆ ಈ 3 ದಿನಗಳಲ್ಲಿ ಮಾಂಸಾಹಾರ ರದ್ದು ಮಾಡಬಾರದು. ಇನ್ನು ಮಿಥುನ ರಾಶಿಯವರಿಗೆ ಪಂಚಮ ಸ್ಥಾನ ಬಂದು ತುಲ, ಇದಕ್ಕೆ ಇಷ್ಟ ದೇವ ಬಂದು ಪಾರ್ವತಿ. ದೇವಿದು ನಾನಾ ರೂಪಗಳಿರುತ್ತೆ ಪಾರ್ವತಿ ಅಂತ. ಇವರೇನು ಮಾಡ್ಬೇಕು ಅಂದರೆ, ಗುರುವಾರ ದಿವಸ ರಾಹು ಕಾಲದಲ್ಲಿ ಸಾಧಾರಣ 1:30 ಮಧ್ಯಾಹ್ನ ಅಂತ ಅನ್ಕೊಳ್ತೀವಲ್ಲ, ಹಾಗೂ ಶುಕ್ರವಾರ ರಾಹು ಕಾಲದಲ್ಲಿ ಬೆಳಗ್ಗೆ 10:00-12:00 ಯಾರು ಉತ್ತರಾಭಿಮುಖ ನೇರಳೆ ಬಣ್ಣದ ವಸ್ತ್ರ ಧರಿಸಿ ಪರ್ಪಲ್ ಕಲರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾರೋ ಅವ್ರಿಗೆ ಅಮ್ಮನವರದು ಆಶೀರ್ವಾದ ಶತಸಿದ್ಧ ಖಂಡಿತ ಅಂತ. ಬಟ್ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕಾದ್ರೆ ಅದ್ರಲ್ಲಿ 3 ಭಾಗ ಬರುತ್ತೆ, ಪೂರ್ವಪೀಠಿಕೆ ಸ್ತೋತ್ರ ಮತ್ತು ಫಲಶ್ರುತಿ. ಪೂರ್ವಪೀಠಿಕೆ ಮತ್ತು ಫಲಶ್ರುತಿ ಓದಬಾರ್ದು, ಬರೀ ಸ್ತೋತ್ರ ಓದಬೇಕು. ಅಂದರೆ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಅಂತ ಶುರು ಆಗುತ್ತೆ, ಅಲ್ಲಿಂದ ಲಾಸ್ಟಲ್ಲಿ ಜಗುಹು ಅಂತ ಎಂಡ್ ಆಗುತ್ತೆ. ಸೊ ಮಿಥುನ ರಾಶಿಯವರಿಗೆ ಇದು ಬಹಳ ಒಳ್ಳೆಯದಾಗತ್ತೆ. ಇನ್ನಷ್ಟು ಮಾಹಿತಿ ನಾನು ಕೊಡ್ತೀನಿ. ಆಗ್ಬೋದು ಗುರುಗಳೇ. ವೀಕ್ಷಕರೇ, ಈಗಾಗಲೇ ಒಂದಷ್ಟು ರಾಶಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಅವರು ಯಾವ ದೇವರನ್ನು ಪೂಜಿಸಬೇಕು ಅಂತ ತಿಳ್ಕೊಂಡಿದ್ದೀವಿ. ಉಳಿದಂತಹ ರಾಶಿಗಳಿಗೂ ಕೂಡ ಯಾವ ದೇವರ ಪೂಜೆಯನ್ನು ಮಾಡೋದು ಉತ್ತಮ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಒಂದು ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಉಳಿದಂತಹ ರಾಶಿಗಳ ಬಗ್ಗೆ ಇದು ಮಿಥುನ ರಾಶಿಯವ್ರದ್ದು, ನಾನು ಲಲಿತಾ ಸಹಸ್ರನಾಮ ಹೇಳಿದೆ ನೋಡಿ, ಕೆಲವರು ಏನು ಮಾಡ್ತಾರೆ ಅಂದರೆ ಭಾಳ ಉದ್ದಕ್ಕಿದೆ ಗುರುಗಳೇ ನಮ್ಗೆ ಹೇಳೋಕ್ಕಾಗಲ್ಲ ಅಂತಾರೆ. ಅವ್ರಿಗೇನು ಅಂದರೆ ಅವ್ರಿಗೂ ನೋಡಿ ಹಿಂದಿನ ಕಾಲದಲ್ಲಿ ಆಪ್ಷನ್ ಕೊಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಕೆಲವರು ಸ್ವಲ್ಪ ಸೋಮಾರಿಗಳು ಆಗೋದಿಲ್ಲ. ಸೊ ಅವರಿಗೆ ಈ ಶ್ಲೋಕವನ್ನು ಬೆಳಗ್ಗೆ 40 ಸಂಜೆ 40 ಬಾರಿ ಮಾಡಿದ್ರೆ ಅದು ಈಕ್ವಲಿ ಗುಡ್ ಅಂತ, ಪೂರ್ಣ ನಾವು ಮಾಡೋಕ್ಕಾಗಲಿಲ್ಲ ಅಂದರೆ. ಇದು ವಿಮರ್ಶ ರೂಪಿಣಿ ವಿದ್ಯಾ ವಿಯದಾದಿ ಜಗತ್ ಸೂಹು ಸರ್ವವ್ಯಾಧಿ ಪ್ರಶಮನಿ ಸರ್ವ ಮೃತ್ಯು ನಿವಾರಣೆ ಅಂತ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಮಂತ್ರದ ಬಗ್ಗೆ ಹೇಳ್ತಾರೆ ಮಿಥುನ ರಾಶಿಯವರಿಗೆ, ದಿನನಿತ್ಯ ಉತ್ತರಾಭಿಮುಖ 100 ಬಾರಿ ಜಪಿಸಿದರೆ 1 ವರ್ಷದಲ್ಲಿ ಎಂಥ ಕಷ್ಟಗಳಿದ್ರೂ ಅದರಿಂದ ಅವ್ರಿಗೆ ಮುಕ್ತಿ ಸಿಗತ್ತೆ ಅಂತ. ಕೆಲವರು ಸ್ಟಕ್ ಆಗಿಬಿಟ್ಟಿರ್ತಾರೆ ನೋಡಿ, ಒಂಥರ ಈ ಕಡೆ ದಾರಿ ಇಲ್ಲ ಆ ಕಡೆ ದಾರಿ ಇಲ್ಲ ಏನೇನೋ ಇರುತ್ತಲ್ಲ ವಿಚಿತ್ರ ವಿಚಿತ್ರ ಕಷ್ಟಗಳು, ಅದರಿಂದ ದೂರ. ಈ ಮಂತ್ರ ಹೇಗೆ ಬರುತ್ತೆ ಅಂದರೆ, ಶ್ರೀಂ ಗೌರಿ ಶಂಕರ ಅರ್ಧಾಂಗಿ ಯಥಾತ್ವಂ ಸಂಸ್ಕಾರ ಪ್ರಿಯ ತಥಾ ಮಮ ಕುರು ಕಲ್ಯಾಣಿ ಕಾಂತ ಕಾಂತಂ ಸುದುರ್ಲಭ ಅಂತ ಬರುತ್ತೆ. ಇದು ಆ ಥರ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಅವ್ರು ಆರಿಸ್ಕೋಬೋದು, ಅವ್ರಿಗೇನು ಸುಲಭ ಆಗುತ್ತದೆ. ಇನ್ನು ಕರ್ಕಾಟಕ ರಾಶಿಗೆ ಪಂಚಮ ಸ್ಥಾನ ಬಂದು ವೃಶ್ಚಿಕ ಆಗುತ್ತೆ. ವೃಶ್ಚಿಕಕ್ಕೆ ನಾವು ಕೀಟರಾಶಿ ಅಂತೀವಿ. ಸೊ ಕರ್ಕಾಟಕ ರಾಶಿಯರು ಮತ್ತು ವೃಶ್ಚಿಕ ರಾಶಿಯರಿಗೂ ಒಂದು ಭಾಳ ಇಂಪಾರ್ಟೆಂಟ್ ಅಂದರೆ, ಕೀಟಗಳಿಗೆ ಹಿಂಸೆ ಕೊಡಬಾರ್ದು ಅಂತ. ಕೀಟಗಳಿಗೆ ಹಿಂಸೆ ಕೊಡಬಾರ್ದು ಅಂದರೆ ಸೊಳ್ಳೆ ಕಾಯ್ತಾ ಇದ್ರೆ ಸುಮ್ಮನೆ ಇರಬೇಕು ಅಂತಲ್ಲ. ಕೆಲವರು ಏನು ಮಾಡ್ತಾರೆ ಅಂದರೆ, ನಾನು ನೋಡಿದ್ದೀನಿ, ಆ ಇರುವೆಗಳೆಲ್ಲ ಮನೆ ಈಚೆ ಓಡಾಡ್ತಾ ಇದ್ರೆ ಬೇಕು ಬೇಕು ಅಂತ ಅದ್ರ ಮೇಲೆ ಸೀಮೆಣ್ಣೆ ಇದೆಲ್ಲ ಮಾಡ್ತಾ ಇರ್ತಾರೆ, ಅದನ್ನು ಗೂಡ್ಸಿ ದೂರಕ್ಕೆ ಬಿಟ್ಬಿಡ್ಬೇಕು ಅಷ್ಟೇ ಹೊರತು ಹಿಂಸೆ ಕೊಡಬಾರ್ದು. ಕೀಟ ಮತ್ತು ಈ ಚಿಟ್ಟೆಗಳಿಗೆ ಕೆಲವೆಲ್ಲ ಮಾಡ್ತಾರೆ, ಅದು ಮಾಡಬಾರ್ದು. ಕಟಕ ರಾಶಿಯವರು ದಿನನಿತ್ಯ ಬೆಳಿಗ್ಗೆ ಕೆಂಪು ಬಣ್ಣದ ಮೇಲುಡುಪು ಧರಿಸ್ಕೊಂಡು ಈ ಮಂತ್ರವನ್ನು ಕನಿಷ್ಠ 216 ಬಾರಿ ಜಪಿಸ್ಬೇಕಾಗುತ್ತೆ. ಇದು ಬಹಳ ಸಿಂಪಲ್ ಆಗಿರೋ ಮಂತ್ರ, ಬಹುಶಃ ವೀಕ್ಷಕರಿಗೂ ಗೊತ್ತಿರುತ್ತೆ. ಓಂ ಶರವಣ ಭವಾಯ ನಮಃ ಅಂತ ಆ ನಂಬರ್ ಬಹಳ ಮುಖ್ಯ. ನಾನು ಇಲ್ಲಿ ಏನು ನಂಬರ್ ಹೇಳ್ತಾ ಇದ್ದೀನೋ ಅದಕ್ಕಿಂತ ಬೇಕಾದ್ರೆ ಜಾಸ್ತಿ ಮಾಡ್ಬೋದು, ಅದಕ್ಕಿಂತ ಕಡಿಮೆ ಮಾಡೋಂಗಿಲ್ಲ. ಇಷ್ಟು 200
16. ಸೋಮ್ ಶರವಣ ಭವಾಯ ನಮಃ ಅಂತ ಆ ಬಾಬ್ ಅಂತಾಗ ಭಾ ಅಂತ ಬರಬೇಕು. ಶರವಣ ಭವಾಯ ನಮಃ ಅಂದರೆ ಬರಲ್ಲ, ಅದಕ್ಕೆ ಒತ್ತುಗಳು ಬಹಳ ಮುಖ್ಯ. ಅದು ಮನೆಯಲ್ಲಿ ಸುಬ್ರಹ್ಮಣ್ಯದ ಒಂದು ಚಿತ್ರ ಇಟ್ಕೊಂಡು ದಿನನಿತ್ಯ ಅದಕ್ಕೆ ಕೆಂಪು ಪುಷ್ಪವನ್ನು ಅರ್ಪಿಸ್ಬೇಕು. ಅವರು ದಾಸವಾಳನೋ ಕಣಗ್ಲೇನೋ ಕನಕಾಂಬ್ರನೋ ಯಾವುದೊಂದು ಸಂಜೆ ಹೊತ್ತು ಎರಡು ಸಣ್ಣ ಬೆಳ್ಳಿ ದೀಪಗಳನ್ನ ತುಪ್ಪದಿಂದ ಬೆಳಗಿಸ್ಬೇಕಾಗುತ್ತೆ. ಆ ಸುಬ್ರಹ್ಮಣ್ಯನ ಫೋಟೋ ಮುಂದೆ ದೀಪಗಳನ್ನ ಹಚ್ಚಬೇಕಾದ್ರೆ ಓಂ ಅಂಗಾರಕಾಯ ನಮಃ ಅಂತ ಹೇಳಬೇಕಾಗತ್ತೆ. ಯಾಕಂದರೆ ಯಾಕೆ ಅಂಗಾರಕಾಯ ನಮಃ, ಅಂಗಾರಕ ಅಂದರೆ ಕುಜ, ಆ ಪಂಚಮ ವೃಷ್ಟಿಗ ಬಂದು ಕುಜನ ಮನೆ. ಸೊ ಇದಕ್ಕೆ ಪ್ರೆಸಿಡೆಂಟ್ ಬಂದು ಸುಬ್ರಹ್ಮಣ್ಯ, ಪ್ರೈಮ್ ಮಿನಿಸ್ಟರ್ ಬಂದು ಕುಜ. ಸೊ ಇಬ್ಬರದ್ದು ಹೇಳಬೇಕಾಗತ್ತೆ. ಅನುಕೂಲ ಇದ್ದಾಗ ಮಂಗಳವಾರಗಳಲ್ಲಿ ಸುಬ್ರಹ್ಮಣ್ಯನ ದೇವಾಲಯದಲ್ಲಿ ಅರ್ಚನೆ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಈ ಕೆಲವರು ಏನು ಮಾಡ್ತಾರೆ ಅಂದರೆ ಈ ದೇವಾಲಯ ಸರಿ ಇಲ್ಲ, ಅದ್ರಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಅದು ಇದು ಕಮರ್ಷಿಯಲ್ ಆಗಿದೆ ಅಂತ ಏನೇನು ಹೇಳ್ಕೊಳ್ತಾರೆ. ನಾವು ಹೋಗಿ ಅಲ್ಲಿ ನಾವು ಯಾವ ರೀತಿಯಲ್ಲಿ ಜಪ ಮಾಡ್ತೀವಿ ಅಂತ ಅದು ಮುಖ್ಯ ಹೊರತು ಅದು ಕಟ್ಟಿಸ್ದವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಮುಖ್ಯ ಅಲ್ಲ. ಡೆಫಿನೆಟ್ಲಿ ಆ ರೀತಿಯಲ್ಲಿ ಇರಬೇಕಾಗುತ್ತೆ. ನಮ್ಮ ಜನ ಯಾವಾಗಲೂ ತಪ್ಪು ಏನು ಹುಡುಕೋದಕ್ಕೆ ಸಾಧ್ಯನೋ ಅದನ್ನ ನೋಡ್ತಿರ್ತಾರೆ ಹೊರತು ಅವ್ರು ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಮತ್ತು ಇನ್ನೊಂದು, ಈ ರಾಶಿಯವರು ಮುತ್ತಿನ ಮಾಲೆಯಲ್ಲಿ ಅಂದರೆ ಪರ್ಲ್ಸ್ ಇರುತ್ತಲ್ಲ ಮುತ್ತು, ಆ ಮಾಲೆಯನ್ನು ಕತ್ತೆಗೆ ಧರಿಸ್ಕೊಂಡು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಪಾರಾಯಣ ಮಾಡಿದ್ರೆ ವಿತಿನ್ 3 ಮಂತ್ಸು ಅವ್ರಿಗೆ ಫಲ ಬರುತ್ತೆ. ಬಟ್ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಮಾಡಬೇಕಾದ್ರೆ ಬೇರೆ ಸ್ತೋತ್ರಗಳ ಥರ ಹೇಳೋಕ್ಕಾಗಲ್ಲ ನಾವು. ಈ ಸುಬ್ರಹ್ಮಣ್ಯದ ಯಾವ ರೀತಿಯಲ್ಲಿ ಹೇಳ್ಬೇಕು ಅಂದರೆ ಜಗಳ ಆಡ್ದಂಗೆ ಹೇಳಬೇಕು, ಸುಬ್ರಹ್ಮಣ್ಯನ ಜೊತೇಲಿ ಜಗಳ ಆಡ್ದಂಗೆ ಹೇಳಬೇಕು. ಭಜೇ ಹಂ ಕುಮಾರಂ ಭವಾನಿ ಕೋರಂ ಕುಮಾರಂ ಗಲೋಲ್ಲಾಸಿ ಹರಂ ನಮಸ್ಕೃತಿಹರಂ ರಿಪುಸ್ತೋಮ ಸರಂ ನೃಸಿಂಹ ಅವತಾರಂ ಅಂತ ಒಂಥರ ಬೈಕೊಂಡು ಹೇಳ್ದಂಗೆ ಹೇಳಬೇಕು. ಆವಾಗಲೇ ಅವನು ಸ್ವಲ್ಪ ಶೇಕ್ ಆಗ್ಬೋದು. ಬಟ್ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಬಂದು ಭಾಳ ಪವರ್ಫುಲ್ಲು, ಅದನ್ನು ಮಾಡಿದ್ರೆ ನಾರ್ಮಲಾಗಿ 3 ಮಂತ್ಸಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯಗಳಲ್ಲಿ ಅವರಿಗೆ ಖಂಡಿತವಾಗಿ ರಿಲೀಫ್ ಬರುತ್ತೆ. ವೆರಿ ನೈಸ್. ಇನ್ನು ಸಿಂಹರಾಶಿಗೆ ಪಂಚಮ ಸ್ಥಾನ ಬಂದು ಧನುಸ್ಸಾಗತ್ತೆ. ಇದರ ಅಧಿಪತಿ ಬೃಹಸ್ಪತಿ ಅಥವಾ ಗುರು, ಗುರುವಿಗೆ ಅಧಿದೇವತೆ ಬಂದು ದಕ್ಷಿಣಾಮೂರ್ತಿ. ಸಿಂಹರಾಶಿಯವರು ಮೊದಲು ಮುಂಜಾನೆ ಸೂರ್ಯನಿಗೆ ನಮಸ್ಕರಿಸ್ಬೇಕಾಗತ್ತೆ. ಯಾಕೆ ಸೂರ್ಯನಿಗೆ ನಮಸ್ಕರಿಸ್ಬೇಕು ಅಂದರೆ ಅಲ್ಲಿಂದ ಭಾಗ್ಯಸ್ಥಾನ ಬಂದು ಸಿಂಹ. ಸೊ ಭಾಗ್ಯ ಬರಬೇಕು ನಮಗೆ ಅಂದರೆ ಭಾಗ್ಯಸ್ಥಾನಾಧಿಪತಿಗೆ ನಮಸ್ಕಾರ ಮಾಡಬೇಕು ನಾವು. ಮತ್ತು ಇನ್ನೊಂದು ಏನಂದರೆ ದಿನನಿತ್ಯ ದಕ್ಷಿಣಾಮೂರ್ತಿ ಫೋಟೋ ಒಂದು ಇಟ್ಕೊಂಡು ಈ ಮಂತ್ರವನ್ನು 108 ಬಾರಿ ಜಪಿಸ್ತಾ ಧ್ಯಾನ ಮಾಡಬೇಕಾಗತ್ತೆ. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಓಂ ನಮೋ ಭಗವತೆ ದಕ್ಷಿಣಾಮೂರ್ತೆಯೇ ಮಹ್ಯಂ ಮೇಧಾಂ ಪ್ರಾಜ್ಞಾಂ ಪ್ರಯಚ ಸ್ವಾಹ ಅಂತ ಬರುತ್ತೆ. ಸೊ ಇದನ್ನು ಅವರು ಮಾಡ್ತಾ ಇದ್ದರೆ ಅವ್ರಿಗೆ ಫಲ ಬರುತ್ತೆ. ಹಾಗೇ ಗುರುವಾರಗಳು 2 ಬಾರಿ ಈ ಫೋಟೋವಿನ ಮುಂದೆ 4 ನಿಂಬೆಹಣ್ಣಿಟ್ಟು, ಇದು ಗ್ರಂಥದಲ್ಲಿರೋದನ್ನು ಹೇಳ್ತಾ ಇದ್ದೀನಿ, ಮರುದಿನ ಈ ನಿಂಬೆಹಣ್ಣನ್ನು ಮನೆಯ ದಕ್ಷಿಣ ದಿಕ್ಕಿಗೆ ಎಸಿಬೇಕಾಗತ್ತೆ. ಅಂದರೆ ಪಕ್ಕದ ಮನೆಗೆ ಎಸಿಬಾರದು, ಅವ್ರ ಮನೆಯೊಳಗೆ. ಸಪೋಸ್ ಫ್ಲ್ಯಾಟಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ, ಫ್ಲ್ಯಾಟಲ್ಲೇ ದಕ್ಷಿಣಕ್ಕೆ ಅವ್ರ ಮನೇಲಿ ಎಸ್ಕೊಂಡು ಆಮೇಲೆ ಆಚೆ ಎಲ್ಲಾದರೂ ಹಾಕ್ಕೊಬೇಕು. ಪಕ್ಕದ ಮನೆಗೆ ಎಸ್ತ್ರೆ ಆಮೇಲೆ ದಕ್ಷಿಣ ಮೂರ್ತಿ ಎಲ್ಲ ಅವರೇ ಕೋಪ ಮಾಡ್ಕೊಂಬಿಡುತ್ತೆ. ಮತ್ತು ಎಸಿಬೇಕಾದ್ರೆ ಇಷ್ಟಾರ್ಥ ಹೇಳಿ ಎಸಿಬೇಕಾಗತ್ತೆ, ಅತಿ ಶೀಘ್ರದಲ್ಲಿ ಅವರಿಗೆ ಒಳ್ಳೆಯ ಫಲ ಸಿಗುತ್ತೆ. ಇನ್ನು ಕನ್ಯಾರಾಶಿಗೆ ಪಂಚಮ ಸ್ಥಾನ ಬಂದು ಮಕರ. ಕನ್ಯಾರಾಶಿಯವರು ಶನಿ ಆರಾಧನೆ ಮಾಡಬೇಕಾಗತ್ತೆ. ಈ ತುಲಾರಾಶಿಗೂ ಪಂಚಮ ಕುಂಭ, ಅದೂ ಶನಿಯ ಮನೆ. ಸೊ ತುಲಾರಾಶಿಯವರು ಕೂಡ ಶನಿಯನ್ನು ಆರಾಧಿಸಬೇಕಾಗತ್ತೆ. ಸೊ ಕನ್ಯಾ ಮತ್ತು ತುಲಾರಾಶಿಯವರು ಹೇಳಬೇಕು ಅಂದರೆ ಸೂರ್ಯ ಅಸ್ತಮದ ನಂತರ, ಯಾಕಂದರೆ ಈ ಶನಿಗೂ ಸೂರ್ಯನಿಗೂ ಸ್ವಲ್ಪ ಆಗಲ್ಲ. ಸೊ ಶನಿದು ಏನೇ ಸಂಬಂಧಪಟ್ಟಿದ್ದು ಆರಾಧನೆ ಮಾಡ್ಕೋದ್ರು ಸೂರ್ಯ ಅಸ್ತಮದ ನಂತರ ಮಾಡ್ಕೋಬೇಕಾಗತ್ತೆ, ಅವಾಗ ಫಲ ಜಾಸ್ತಿ ಬರುತ್ತೆ. ದಕ್ಷಿಣಾಭಿಮುಖ ಶನಿ ಬೀಜ ಮಂತ್ರವನ್ನು ಶನಿ 88 ಬಾರಿ ಅಥವಾ 888 ಬಾರಿ ಅವ್ರ ಕೆಪ್ಯಾಸಿಟಿ ಮೇಲೆ ಅವ್ರು ಹೇಳ್ಕೋಬೋದು. ಈ ಮಂತ್ರ ಭಾಳ ಸಿಂಪಲಾಗಿರುತ್ತದ್ದು, ಓಂ ಶಂ ಶನೈಶ್ಚರಾಯೇ ನಮಃ ಅಂತ ಬರುತ್ತೆ. ಸೊ 88 ಆದರೆ 88 ಮಾಡಲಿ, 88ಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂದರೆ 888 ಮಾಡಲಿ. 888 ಮಾಡಿದ್ರೆ 45 ಮಿನಿಟ್ಸ್ ಆಗ್ಬೋದು ಮ್ಯಾಕ್ಸಿಮಮ್, ಅದು ಮಾಡ್ಕೋಬೋದು. ಓಕೆ. ಮತ್ತು 2.5 ವರ್ಷಕ್ಕೊಮ್ಮೆ ಮಹಾರಾಷ್ಟ್ರದಲ್ಲಿ ಶನಿ ಸಿಂಗನಾಪುರ ಅಂತ ಇದೆ, ಸ್ವಾಮಿಯ ದರ್ಶನ ಮಾಡ್ಕೊಂಡು ಬಂದರೆ ಬಹಳ ಒಳ್ಳೆಯದು. 2 ವರ್ಷಕ್ಕೊಮ್ಮೆ? ಹಾಂ, 2.5 ವರ್ಷಕ್ಕೊಂದು ಸರ್ತಿ. ಓಕೆ. ಯಾಕಂದರೆ ಶನಿ ಒಂದು ರಾಶಿಯಲ್ಲಿ 2.5 ವರ್ಷ ಇರ್ತದೆ. ಈ ರಾಶಿಯವರು
ಅಲ್ಲೋಗಿ ದರ್ಶನ ಮಾಡ್ಕೊಂಬಂದ್ರೆ ಭಾಳ ಒಳ್ಳೇದಾಗತ್ತೆ. ಮತ್ತು ಅದಕ್ಕೆ ಭಾಳ ಒಳ್ಳೆ ಚರಿತ್ರೆನೂ ಇದೆ, ಭಾಳ ಹೆಲ್ಪ್ ಆಗುತ್ತದು. ಏನೇ ಮಾಡಿದ್ರು ಕಷ್ಟಪಟ್ಕೊಂಡು ಹೋಗಬಾರ್ದು, ಹೋದರೆ ಸುಲಭ ಹೋಗ್ಬೇಕು. ಈಗ ಮನೇಲಿ ಆದರೂ ವಯಸ್ಸಾದವ್ರು ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರೇನಾದ್ರು ತಿನ್ಕೊಳ್ಳಿ ಪರವಾಗಿಲ್ಲ ನಾವು ಹೋಗಿ ಬರ್ತೀವಿ ಅಂತ ಹೋದರೆ ಅವ್ರು ಶನಿದ ಆಶೀರ್ವಾದ ಖಂಡಿತವಾಗಿ ಬರೋದಿಲ್ಲ. ನಿಜ, ಶನಿಗೆ ದೊಡ್ಡವ್ರನ್ನ ನಾವು ಸ್ವಲ್ಪ ಗೌರವಿಸ್ಬೇಕಾಗುತ್ತೆ. ಮತ್ತು ಇವರ ಇಷ್ಟದೇವ ಬಂದು ಶಿವನೂ ಆಗ್ತಾನೆ. ದಿನನಿತ್ಯ ಉತ್ತರಾಭಿಮುಖ ಶಿವ ಅಷ್ಟೋತ್ತರ ಶತನಾಮಾವಳಿ ಮಾಡಿದರೆ ಬಹಳ ಒಳ್ಳೆಯದು. ಶತನಾಮಾವಳಿ ಅಂದರೆ ಈ ಶಿವಾಷ್ಟೋತ್ತರ ತಮ್ಮ ಬಹುಶಃ ಗೊತ್ತಿರುತ್ತೆ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ ಅಂತ ಬರುತ್ತೆ. ಬಟ್ ಕೆಲವರು ಪುರೋಹಿತರ ಮಾಡ್ದಂಗೆ ಮಾಡಬಾರ್ದು, ಕೆಲವರು ನುಂಗ್ಬಿಡ್ತಾರಲ್ಲಿ ಓಂ ಶಿವಾಯ ನಮಃ ಮಹ ಅಂದ್ಬಿಡ್ತಾರಲ್ಲ, ಹಂಗೆ ಮಾಡಬಾರ್ದು, ಸ್ಪಷ್ಟವಾಗಿ ಮಾಡಬೇಕಾಗತ್ತೆ. ಹಾಗೆಯೇ ಓಂ ನಮಃ ಶಿವಾಯ ಮಂತ್ರವನ್ನು ದಿನನಿತ್ಯ 600 ಬಾರಿ ಜಪಿಸೋದ್ರಿಂದ ಬಹಳ ಶ್ರೇಷ್ಠ. 6 ತಿಂಗಳಿಗೆ ಒಂದು ಬಾರಿ ಅನುಕೂಲ ಇದ್ದರೆ ನಂಜನಗೂಡಲ್ಲಿ ನಂಜುಂಡೇಶ್ವರನ ದರ್ಶನ ಮಾಡಿದರೆ ಅವ್ರ ಕಷ್ಟಗಳು ದೂರ ಆಗುತ್ತೆ ಮತ್ತು ಅವ್ರ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಪಂಚಮ ಬಂದು ಮೀನ ಆಗುತ್ತೆ. ಇವರು ದಿನನಿತ್ಯ ಗುರು ಬೀಜ ಮಂತ್ರವನ್ನು ಉತ್ತರಾಭಿಮುಖ 108 ಬಾರಿ ಜಪಿಸ್ಬೇಕಾಗತ್ತೆ. ಗುರು ಬೀಜ ಮಂತ್ರ ಯಾವ ರೀತಿ ಬರುತ್ತೆ, ಅದಕ್ಕೆ ಉಪದೇಶ ಮಾಡ್ಕೋಬೇಕು. ಅಂದರೆ ಯಾರಾದರೂ ಗುರುಗಳಿದ್ದರೆ ಉಪದೇಶ ಮಾಡಿಕೊಂಡ್ರೆ ಭಾಳ ಭಾಳ ಒಳ್ಳೆಯದು. ಇಲ್ಲಾಂದರೆ ನಾನು ಟಿ ವಿಲಿ ಹೇಳ್ತಾ ಇದ್ದಾಗ ಅದು ಹೇಳಿದರೆ ಅದೊಂಥರ ಇಂಡೈರೆಕ್ಟ್ ಉಪದೇಶ ಆಗುತ್ತೆ, ಅದನ್ನು ಮಾಡ್ಕೋಬೋದು. ಭಾಳ ಸಿಂಪಲ್ ಆಗಿರೋಂಥ ಮಂತ್ರ ಇದು. ಇದು ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಂತ ಬರುತ್ತೆ. ಗುರು ಬರಲ್ಲ, ಗುರವೇ ನಮಃ ಅಂತ ಬರುತ್ತೆ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಂತ ಇದನ್ನು ಇವ್ರು ಮಾಡೋದ್ರಿಂದ ಅವ್ರಿಗೆ ಒಳ್ಳೇದಾಗತ್ತೆ. ಇವರಿಷ್ಟ ದೈವ ಬಂದು ಮೀನಾಕ್ಷಿ. ಮತ್ತು ಮೀನಾಕ್ಷಿ ಅಂದರೆ ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಭಕ್ತಿಯಿಂದ ಮೀನಾಕ್ಷಿಯಿಂದ ಆರಾಧನೆ ಮಾಡಬೇಕಾಗತ್ತೆ. ಅದ್ರ ಬಗ್ಗೆನೂ ಹೇಳ್ತೀನಿ. ಆಗ್ಬೋದು ಗುರುಗಳು. ವೃಶ್ಚಿಕ ರಾಶಿಯವರು ಮೀನಾಕ್ಷಿ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಅವರ ಇಷ್ಟಾರ್ಥಗಳು ಆದಷ್ಟು ಬೇಗ ಫಲಿಸುತ್ತೆ. ಅದಕ್ಕೆ ಯಾವ್ಯಾವ ರೀತಿಯಾಗಿ ನಾವು ಆ ದೇವಿಯನ್ನು ಆರಾಧಿಸಬೇಕು, ಯಾವ ಮಂತ್ರವನ್ನು ಹೇಗೆ ಪಠಿಸಬೇಕು ಅನ್ನೋದನ್ನು ಮತ್ತಷ್ಟು ತಿಳಿಸ್ಕೊಡ್ತಾರೆ ಇನ್ನೊಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ವೃಶ್ಚಿಕ ರಾಶಿ ಬಗ್ಗೆ ಹೇಳ್ತಾ ಇದ್ರಿ, ಹೇಗೆ ಆ ಮಂತ್ರವನ್ನು ಹೇಳೋದನ್ನೋದನ್ನು ಹೇಳ್ಕೊಟ್ಟಿದ್ದೀರಿ, ಯಾವ ರೀತಿ ಅವರು ಪೂಜೆಯನ್ನು ದಿನನಿತ್ಯ ಮಾಡಬೇಕಾಗತ್ತೆ. ಇವಾಗ ಮೊದಲನೇ ಒಂದು ಭಾಳ ಇಂಪಾರ್ಟೆಂಟ್ ವಿಷಯ ಏನಂದರೆ, ಯಾವ ರಾಶಿಯವರು ಏನೇನು ಹೇಳಿದ್ರೆ ಅದನ್ನು ಖಂಡಿತವಾಗಿ ಮಾಡಲಿ. ಬಟ್ ಒಂದು ರೂಲ್ ಏನಂದರೆ, ಜನರಲ್ಲಿ ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರು ಯಾವುದೇ ರೂಪದಲ್ಲಿ ದೇವ್ರನ್ನ ಪೂಜೆ ಮಾಡಿದ್ರು ಮೊದಲು ಒಂದು ಗಣಪತಿಗೆ ಒಂದು ನಮಸ್ಕಾರ ಮಾಡಬೇಕು ಅಂತ. ಅದು ವಿನಾಯಕ, ಸಿದ್ಧಿ ವಿನಾಯಕ ಅಂತ ಹೇಳ್ತೀವಿ. ಸೊ ಮಾಡಬೇಕಾದ್ರೆ ಏನು ಮಾಡ್ಬೇಕು ಅಂದರೆ, ಅವ್ರ ಮನೇಲಿ ಚಿಕ್ಕದಾಗ ಒಂದು ಗಣಪತಿ ಪ್ರತಿಮೆನೇನಾದರೂ ಇಟ್ಕೊಂಡಿದ್ರೆ, ಸಾಧಾರಣವಾಗಿ ಮನೆಗಳಲ್ಲಿ ಗಣಪತಿ ಇಟ್ಕೋಬೇಕಾದ್ರೆ ಎಡಮೂರಿಗೆ ಮಾತ್ರ ಇಟ್ಕೋಬೇಕು, ಅಂದರೆ ಅವನ ಎಡಕ್ಕೆ ಸೊಂಡ್ಲು ಹೋಗ್ಬೇಕು. ಬಲಮುರಿ ದೇವಸ್ಥಾನಕ್ಕೆ ಸೀಮಿತ. ಸರಿ ಸರಿ. ಮತ್ತು ಯಾವುದೇ ವಿಗ್ರಹಗಳು ಇಟ್ಕೊಂಡ್ರು ಅಂಗುಷ್ಟಕ್ಕಿಂತ ಉದ್ದ ಇರಬಾರ್ದು, ಬೆಳ್ಳಿದಾಗಲಿ ಪಂಚಲೋಹದ್ದಾಗಲಿ. ಮತ್ತು ಇನ್ನೊಂದು ಗಣಪತಿ ಅಂದರೆ ವಿಗ್ರಹ ಇಟ್ಕೊಂಡಿದ್ರೆ, ಅಥವಾ ಗಣಪತಿ ಅಂದರೆ ಫೋಟೋ ಇಟ್ಕೊಂಡಿದ್ರೆ, ಅದಕ್ಕೊಂದು ಹೂವು ಹಾಕ್ಬಿಟ್ಟು ಭಾಳ ಸಿಂಪಲ್ ಆಗಿರುವಂಥದ್ದು ಗಣಪತಿ ಶ್ಲೋಕಗಳು ಬರುತ್ತೆ ನೋಡಿ, ಶುಕ್ಲಾಂಬರದ ವಿಷ್ಣು ಇಂಥದ್ದು ಯಾವುದಾದ್ರು ಹೇಳ್ಕೊಂಬಿಟ್ಟು, ಆ ನಂತರ ಓಂ ಶ್ರೀ ಮಹಾಗಣಪತಿಯೇ ನಮಃ ಅಂತ ಜನರಲ್ಲಾಗಿ ಕನಿಷ್ಠ ಪಕ್ಷ ಒಂದು 30 ಸತಿ ಆದರೂ ಹೇಳಿಬಿಟ್ಟು ಪ್ರೊಸೀಡ್ ಮಾಡಿದ್ರೆ ಭಾಳ ಒಳ್ಳೆಯದು. ಭಾಳ ಇಂಪಾರ್ಟೆಂಟ್ ಅಂದರೆ, ಈ ನಡುವೆ ನಾನು ಕೆಲವು ವಾಸ್ತುಗಳಿಗೆ ಹೋದಾಗ ಒಂದು ಭಾಳ ದೊಡ್ಡ ತಪ್ಪು ಜನರು ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಆ ಶೋಕೇಸ್ ತುಂಬ ಒಂದು 25 ಗಣಪತಿದು ವಿಗ್ರಹ ಇಟ್ಬಿಟ್ಟಿರ್ತಾರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸು. ಕೆಲವರಿಗೆ ಅದಕ್ಕೆ ಒಂದು ಹಾಬಿ ಕೂಡ, ಹಾಬಿ ಪ್ಲಾಸ್ಟರ್ ಆಫ್ ಪ್ಯಾರಿಸು, ಇನ್ಯಾವುದು ಪ್ಲಾಸ್ಟಿಕ್ಕು, ಇನ್ಯಾವುದು ಸ್ಯಾಂಡಲ್ವುಡ್ಡು ಅದು ಅಂತ ಇಟ್ಟಿರ್ತಾರೆ. ಅದಕ್ಕೆ ಪೂಜೆ ಎಲ್ಲ ಪುನಸ್ಕಾರ ಎಲ್ಲ ಇವನು ದೇವರ ಮನೆ ಅಂತ ಮಾಡೋದು, ಯಾತಕ್ಕೆ ದೇವ್ರಿಗೆ ಒಂದು ಜಾಗ ಕೊಡೋದಕ್ಕೆ. ಹೌದು, ನೀವು ಹಾಲೆಲ್ಲ ದೇವರ ಮನೆ ಮಾಡಿಬಿಟ್ರೆ ಅದು ಭಾಳ ದೊಡ್ಡ ತಪ್ಪಾಗತ್ತೆ. ಮತ್ತು ಆ ವಿಗ್ರಹಗಳಲ್ಲಿ ಇಟ್ಕೊಂಡ್ರೆ ಭಾಳ ನೆಗೆಟಿವ್ ವೈಬ್ರೇಷನ್ ಬರುತ್ತೆ. ಜೊತೇಲಿ ಹೊಸದಾಗ ಒಂದು ಸ್ಟೈಲ್ ಏನಾಗಿದೆ ಅಂದರೆ, ಮಲಗಿರೋ ಗಣಪತಿ, ವಿಚಿತ್ರ ಕೂತಿರೋ ಗಣಪತಿ, ಏನೇನೋ ಡ್ಯಾನ್ಸಿಂಗ್ ಗಣಪತಿ ಎಲ್ಲ ಇಡ್ತಾರೆ. ಮತ್ತು ಇವಾಗ ಏನು ವಿದ್ಯಾ ಗಣಪತಿ, ಆ ಗಣಪತಿ, ಈ ಗಣಪತಿ ಅಂತೆಲ್ಲ ಇಷ್ಟಾರ್ಥ ಗಣಪತಿ ಅಂತ ಇರ್ತಾರೆ. ಗಣಪತಿ ಇರೋದೊಂದೇ, ಮಹಾಗಣಪತಿ ಒಂದೇ. ವಾಮಾಚಾರಕ್ಕೆ ಉಚ್ಚಿಷ್ಟ ಗಣಪತಿ ಅಂತ ಇರುತ್ತೆ, ಅದು ಇವಾಗ ನಮಗೆ ಬೇಕಾಗಿಲ್ಲ ಅದು. ಸೊ ಗಣಪತಿ ಆರಾಧನೆ ಮಾಡಬೇಕು ಅಂದರೆ ಎಡಮೂರಿ ಇದು ಚಿಕ್ಕದಾಗ ಒಂದು ಸಿಂಪಲ್ ಆಗಿರೋಂಥ ಫೋಟೋ. ಈ ದೃಷ್ಟಿ ಗಣಪತಿ ಅಂತ ಫೋಟೋ ತಗ್ಲಾಕಿರ್ತಾರೆ, ಅದ್ಯಾವುದು ನಮ್ಮ ಗ್ರಂಥಗಳಲ್ಲಿಲ್ಲ. ಆ ದೃಷ್ಟಿ ಗಣಪತಿ ಬಂದ್ಬಿಟ್ಟು ಬಹಳ ವರ್ಷಗಳಿಂದ ನಾನು ನೋಡ್ದಂಗೆ ಎಲ್ಲೋ ಯಾವುದೋ ಊರಲ್ಲಿ
ಎಲ್ಲೋ ಸರಿಯಾಗಿ ಜ್ಞಾಪಕ ಇಲ್ಲ, ಕೊಲ್ಲೂರು ಅಲ್ಲೆಲ್ಲ ನೋಡಿದಂಗೆ ಜ್ಞಾಪಕ. ಒಂದು 15-20 ವರ್ಷಗಳಿಂದ ರಸ್ತೆಯಲ್ಲಿ ಯಾರೋ ಒಂದು ಹುಡುಗ ಬರೀತಾ ಇದ್ದ ಗಣೇಶನದೊಂದು ರಂಗೋಲಿಲಿ. ಅದಕ್ಕೆ ಅವನಿಗೆ ಹೆಂಗೆ ಐಡಿಯಾ ಬಂತು ಅಂತ ಗೊತ್ತಿಲ್ಲ, ಅದನ್ನು ಯಾರೋ ಕಾಪಿ ಮಾಡಿಕೊಂಡು ದೃಷ್ಟಿ ಗಣಪತಿ ಅಂತ ಬಿಸ್ನೆಸ್ ಶುರು ಮಾಡಿಬಿಟ್ರು. ಮತ್ತು ಯಾವಾಗಲೂ ಗಣಪತಿ ಇನ್ನೊಂದು ಭಾಳ ಮುಖ್ಯ ಅಂದರೆ, ಕೆಲವು ಮನೆಗಳಲ್ಲಿ ಭಾಳ ಅನಾಹುತಗಳಾಗ್ತಾಯಿರುತ್ತೆ, ಅಂದರೆ ಯಾವಾಗಲೂ ಜಗಳ ಕಿತ್ತಾಟ ಅದೆಲ್ಲ ಅಂತ. ಆದರೆ ಜನರಲ್ಲಿ ಎಲ್ಲಾಗುತ್ತೆ ಅದು ಜಾಸ್ತಿ ಅಂದರೆ, ಈ 3 ರಸ್ತೆಗಳು ಸೇರುವಂಥ ಕಡೆ ಗಣಪತಿದು ವಿಗ್ರಹ ಇಟ್ಟಿರ್ತಾರೆ ನೋಡಿ, ಕಾಂಪೌಂಡ್ ಈಚೆ, ಹೌದು, ಆ ಗಣಪತಿ ಅಲ್ಲಿ ಇಡಬಾರದು. ಮತ್ತು ಮನೆ ಬಾಗಿಲ ಮೇಲೆ ಗಣಪತಿ ಇದು ಹಾಕಿರ್ತಾರಲ್ಲ ಹೊರಗಡೆಗೆ, ನಾನು ಆವಾಗಲೇ ಯಾವಾಗಲೂ ಹೇಳ್ದಂಗೆ ಗಣಪತಿಗೆ ವಾಚ್ಮನ್ ಕೆಲಸ ಕೊಡಬೇಡಿ ಅಂತ ಹೇಳ್ತೀನಿ. ಸೊ ಈ ಗಣಪತಿಗೆ ಸಿಕ್ಕಾಪಟ್ಟೆ ವಿಗ್ರಹಗಳಲ್ಲಿ ಕೆಲವರು ಹೇಳ್ತಾರೆ ನಮ್ಗೆ ಗಿಫ್ಟ್ಗಳು ಬರುತ್ತೆ ಅಂತ. ನಾನು ಹೇಳಿದ ಗಿಫ್ಟ್ ಬಂದರೆ ನೀವೆಲ್ಲಾದರೂ ಮದುವೆ ಮುಂಚೆಗೆ ಹೋದ್ರೆ ನೀವು ಅವ್ರಿಗೆ ಕೊಟ್ಬಿಡಿ, ದೇವ್ರನಲ್ಲಿ ಚಿಕ್ಕದಾಗಿ ಒಂದು ಇಟ್ಕೊಳ್ಳಿ ಅಂತ. ಸೊ ಗಣಪತಿ ಆರಾಧನೆ ಮಾಡಬೇಕಾಗತ್ತೆ. ಇನ್ನು ಆವಾಗಲೇ ನಾನು ಮೀನಾಕ್ಷಿ ಆರಾಧನೆ ಬಗ್ಗೆ ಹೇಳ್ತಾ ಇದ್ದೆ. ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಭಕ್ತಿಯಿಂದ ಮೀನಾಕ್ಷಿ ಪಂಚರತ್ನ ಪಾರಾಯಣ ಮಾಡಬೇಕು. ಅದು ಭಾಳ ಸಿಂಪಲ್ಗೆ ಅನ್ನೋ ಶ್ಲೋ ಸ್ತೋತ್ರ ಅದು ಸಿಗತ್ತದು. ಮೀನಾಕ್ಷಿ ಅಮ್ಮನವ್ರ ಫೋಟೋಗೆ ದಿನನಿತ್ಯ ಶ್ವೇತ ಹಾಗೂ ಕೆಂಪ ಪುಷ್ಪವನ್ನು ಅರ್ಪಿಸಬೇಕಾಗತ್ತೆ. ಮೀನಾಕ್ಷಿ ಇನ್ನೊಂದು ರೂಪ ಬಂದು ಇಂದ್ರಾಣಿ ಅಂತ. ಇದು ಭಾಳ ಅತಿ ಮುಖ್ಯವಾದಂಥ ರೂಪ ಇದು ಮೀನಾಕ್ಷಿ. ಇದು ಮೀನಾಕ್ಷಿ ಪಂಚರತ್ನ ಪಾರಾಯಣ ಮಾಡಿದ್ರೆ ಅದು ಮಾಡೋದಕ್ಕೆ ಏನಾದರೂ ಕಷ್ಟವಾದರೆ, ಈ ರೀತಿ ಒಂದು ಸರಳ ಶ್ಲೋಕವನ್ನು ದಿನನಿತ್ಯ 108 ಬಾರಿ ಉತ್ತರಾಭಿಮುಖ ಜಪಿಸೋದ್ರಿಂದ ಅದೇ ಫಲ ಬರುತ್ತೆ. ಆ ಶ್ಲೋಕ ಹೇಗೆ ಬರುತ್ತೆ ಅಂದರೆ, ಸರ್ವರೋಗ ಪ್ರಶಮನಿ ನಾರಾಯಣಿ ನಮೋಸ್ತದೆ. ನಾರಾಯಣಿ ಅಂದರೆ ಪಾರ್ವತಿ. ಇಂದ್ರಾಣಿ ಚಂದ್ರರೂಪಾಚ ಇಂದ್ರಶಕ್ತಿ ಪರಾಯಣಿ ಅಂತ ಬರುತ್ತೆ. ಸೊ ಇದನ್ನು ಅವರು 108 ಬಾರಿ ಜಪಿಸೋದ್ರಿಂದ ಅದೇ ಫಲ ಬರುತ್ತೆ. ವರ್ಷಕ್ಕೊಮ್ಮೆ ಗುರುವಾರಗಳಲ್ಲಿ ಅನುಕೂಲ ಇದ್ದರೆ, ಬೇರೆ ಕೆಲಸಗಳು ಬಿಡದೆ ಮದುರೆಯಲ್ಲಿ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೊಂಬಂದರೆ ಅಮ್ಮನ ಆಶೀರ್ವಾದ ಹಾಗೂ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ಅವ್ರು ಬರುತ್ತೆ. ಮತ್ತು ಇನ್ನೊಂದು ಮಂತ್ರನ ಓಂ ಶ್ರೀ ಬಾಲಾಂಬಿಕಾಯೈ ನಮಃ ಅಂತ ಒಂದು ಮಂತ್ರ ಬರುತ್ತೆ. ಇದು ಬಾಲಾ ಮಂತ್ರ ಅಂತ ಹೇಳ್ತೀವಿ. ಇದನ್ನು ದಿನನಿತ್ಯ 108 ಬಾರಿ ಜಪಿಸೋದ್ರಿಂದ ಇವರು ಬಹಳ ಒಳ್ಳೆಯದಾಗತ್ತೆ. ಇನ್ನು ಧನುರಾಶಿ, ಧನುರಾಶಿಗೆ ಪಂಚಮ ಸ್ಥಾನ ಬಂದು ಮೇಷ, ಹಾಗೂ ಮೀನರಾಶಿಗೆ ಪಂಚಮ ಬಂದು ಕಟಕ. ಈ 2 ರಾಶಿಯವರು ಅಂದರೆ ಧನುರಾಶಿ ಹಾಗೂ ಮೀನರಾಶಿಯವರು ಹೇಳಬೇಕು ಅಂದರೆ, ಭೈರವನ ಆರಾಧನೆ ಮಾಡಬೇಕಾಗತ್ತೆ. ಶಿವನ ಭೈರವನ ರೂಪದಲ್ಲಿ ಇವರಿಷ್ಟ ಇಷ್ಟದೇವ ಬಂದು ಶಿವನ ಸ್ವರೂಪ ಕಾಲಭೈರವ. ಯಾರು ಭೈರವನ ಆರಾಧನೆ ಮಾಡ್ತಾರೋ ಅವ್ರಿಗೆ ಬೇರೆ ಅನುಕೂಲಗಳಿದ್ರೆ, ತೊಂದರೆ ಇಲ್ಲದರೆ ಅವ್ರ ಮನೆಯಲ್ಲಿ ಒಂದು ಶ್ವಾನವನ್ನು ಸಾಕಿದರೆ ಭಾಳ ಒಳ್ಳೆಯದು. ಅವ್ರಿಗೆ ಕಪ್ಪು ಶ್ವಾನವನ್ನು ದೋಷಗಳು ಅಂದರೆ ನಾಯಿಯನ್ನು ಸಾಕಿದರೆ ಭಾಳ ಒಳ್ಳೆಯದು. ಅಂದರೆ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಕಾಲಭೈರವನ ಚಿತ್ರ ಒಂದು ಇಡಬೇಕಾಗತ್ತೆ. ಸಂಜೆಯಲ್ಲಿ ಮಾತ್ರ ಎಳ್ಳೆಣ್ಣೆಯಲ್ಲಿ 2 ಹಣತೆ ಅಂದರೆ 2 ಮಣ್ಣಿನ ದೀಪದಲ್ಲಿ ಈ ಚಿತ್ರದ ಮುಂದೆ ದೀಪ ಬೆಳಗಿಸ್ಬೇಕಾಗತ್ತೆ. ಅದಕ್ಕೆ ತುಪ್ಪ ಬಳಸಬೇಕಾಗತ್ತೆ. ಭೈರವಾಷ್ಟಕಂ ಅಂತ ಬರುತ್ತೆ, ಅದು ಭಾಳ ಅದ್ಭುತವಾದ ಶ್ಲೋಕ. ಅದು ದಿನನಿತ್ಯ ಪಾರಾಯಣ ಮಾಡಿದ್ರೆ ಬಹಳ ಒಳ್ಳೆಯದು. ಭೈರವಾಷ್ಟಕ ಮಾಡೋದ್ರಿಂದ ಏನಂದರೆ ಬ್ಲಡ್ ಪ್ರೆಷರು ಶುಗರ್ನು ಕಮ್ಮಿ ಆಗುತ್ತೆ ಅಂತ ಕೆಲವು ಕೇಸಸ್ಸಲ್ಲಿ ನಾನು ನೋಡಿದ್ದಿತ್ತು. ಅದನ್ನು ಪಠನೆ ಮಾಡೋದ್ರಿಂದ ಅದು ವೈಬ್ರೇಷನ್ಸ್ ಹತ್ರ ಬರುತ್ತೆ. ಈ ಸ್ತೋತ್ರ ಶುರು ಆಗೋದು ಹೇಗೆ ಅಂದರೆ, ದೇವರಾಜ ಸೇವಮಾನ ಪಾವನಾಗ್ರಿ ಪಂಕಜಂ ಅಂತ ಬರುತ್ತೆ. ಭಾಳ ಅದ್ಭುತವಾಗಿ ಇದೆ ಅದು ಪ್ರಾಸ. 8+1 9 ಶ್ಲೋಕಗಳಿದೆ ಅದರಲ್ಲಿ. ಅದನ್ನು ಅವರು ಉತ್ತರಾಭಿಮುಖ ಮಾಡೋದ್ರಿಂದ ಬಹಳ ಒಳ್ಳೆಯದು. ಇದನ್ನು ಹೇಳಕ್ಕೆ ಕಷ್ಟವಾದರೆ ಎಲ್ಲದಕ್ಕೂ ನೋಡಿ ಒಂದು ಆಲ್ಟರ್ನೇಟಿವ್ ಕೊಡ್ತಾ ಇದ್ದೀನಿ. ಈ ಸ್ತೋತ್ರದ 1 ಶ್ಲೋಕವನ್ನು ದಿನನಿತ್ಯ 80 ಬಾರಿ ದಕ್ಷಿಣಾಭಿಮುಖ ಮಾಡಬೇಕು, ಜಪಿಸಬೇಕಾಗತ್ತೆ. ಈ 1 ಶ್ಲೋಕ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಭುಕ್ತಿ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ ಭಕ್ತವತ್ಸಲಂ ಸ್ಥಿತಂ ಸಮಸ್ತ ಲೋಕ ವಿಗ್ರಹಂ ಅಂತ ಬರುತ್ತೆ. ಇದು ಮಾಡೋದ್ರಿಂದ ಆಲ್ಮೋಸ್ಟ್ ಸೇಮ್ ಬೆನಿಫಿಟ್ ಬರುತ್ತೆ. ಓಕೆ. ಇನ್ನು ಮಕರ ಹಾಗೂ ಕುಂಭರಾಶಿಯವರಿಗೆ ಇಷ್ಟ ದೇವ ಬಂದು ಹನುಮಂತ. ಇಬ್ಬರಿಗೂ ಸಂಜೀವಿನಿ ಪರ್ವತ ಎತ್ಕೊಂಡಿರುವಂಥ ಹನುಮಂತನ ಚಿತ್ರ ಮನೆಯಲ್ಲಿ ಇಡಬಾರದು. ಮತ್ತು ಎದೆ ಬಗೆದು ಶ್ರೀರಾಮನನ್ನು ತೋರಿಸುವಂಥ ಚಿತ್ರ ಅಥವಾ ಜಾನದಲ್ಲಿ ಕೂತಿರೋ ಆಂಜನೇಯನ ಚಿತ್ರ ಶ್ರೇಷ್ಠ. ಮನೆಯಲ್ಲಿ ಹನುಮಂತನ ವಿಗ್ರಹ ಇಡಬಾರದು, ಜನರಲ್ಲಾಗಿ ಇಡಬಾರದು. ಯಾಕಂದರೆ ಹನುಮಂತನ ವಿಗ್ರಹ ಇಟ್ಟರೆ ಅತಿ ಮಡಿಯಲ್ಲಿ ನಾವು ಪೂಜೆ ಮಾಡಬೇಕಾಗತ್ತೆ, ಅತಿ ಮಡಿ ನಮಗೆ ಫಾಲೋ ಮಾಡೋಕ್ಕಾಗೋದಿಲ್ಲ, ಅದು ಭಾಳ ಕಷ್ಟ ಆಗತ್ತೆ. ಸೊ ಯಾರು ಹನುಮಂತನ ವಿಗ್ರಹಗಳು ಇಟ್ಕೊಂಡಿರ್ತಾರೋ, ನಾನು ವಾಸ್ತು ನೋಡೋಕೆ ಹೋದಾಗ ನೋಡ್ತಾ ಇರ್ತೇನಲ್ಲ, ಅವ್ರ ಮನೇಲಿ ಕಷ್ಟಗಳು ಜಾಸ್ತಿ ಇರುತ್ತೆ. ಹನುಮಂತನ ಚಿತ್ರನ ಹೇಳಿದ ರೀತಿಯಲ್ಲಿ ಬಳಸ್ಕೋಬೋದು ಬೇಕಾದರೆ. ಈ ಚಿತ್ರಕ್ಕೆ ದಿನನಿತ್ಯ
ತುಳಸಿ ಹಾಗೂ ವಿಳ್ಳೆದೆಲೆ ಹಾರ ಥರ ಮಾಡಿ ಅರ್ಪಿಸಿದರೆ ಬಹಳ ಒಳ್ಳೆಯದು. ಮತ್ತು ಇನ್ನೊಂದೇನೆಂದರೆ ಎಳ್ಳೆಣ್ಣೆಯಲ್ಲಿ ಪಂಚಲೋಹದ ಎರಡು ದೀಪಗಳನ್ನ ಇದ್ರ ಮುಂದೆ ಶನಿವಾರಗಳು ಹಚ್ಚಬೇಕು. ವಾರಕ್ಕೆ ಒಂದೇ ದಿವಸ, ಮಿಕ್ಕಿ ದಿನ ತುಪ್ಪದ ದೀಪಗಳು ಶ್ರೇಷ್ಠ. ಓಕೆ, ಇದು ಫಾಲೋ ಮಾಡ್ಕೋಬೋದು. ಈ ಮಂತ್ರವನ್ನು ದಿನನಿತ್ಯ, ಇವಾಗ ನಾನು ಹೇಳೋ ಮಂತ್ರವನ್ನು 108 ಬಾರಿ ಜಪಿಸೋದ್ರಿಂದ ಉತ್ತರಾಭಿಮುಖ ಮಾಡಬೇಕಾಗತ್ತೆ. ಓಂ ಶ್ರೀ ಮಹಾ ಹನುಮತೇ ನಮಃ ಅಂತ, ಇದು ಭಾಳ ಸರಳವಾಗಿರುವಂಥ ಮಂತ್ರ, ಅದನ್ನು ಮಾಡ್ಕೋಬಹುದು. ದಿನನಿತ್ಯ ಹನುಮಂತನ ಅಷ್ಟೋತ್ತರ ಶತನಾಮಾವಳಿ ಮಾಡಿದ್ರೆ ಬಹಳ ಒಳ್ಳೆಯದು. ತಿಂಗಳಲ್ಲಿ ಒಂದು ಶನಿವಾರ ಹನುಮಂತನ ಗುಡಿಗೆ ಕೊಬ್ಬರಿ ಹಾಗೂ ಬೆಲ್ಲ ಅರ್ಪಿಸಿದರೆ ಒಳ್ಳೆಯದು, ಸ್ವಲ್ಪ ಒಳ್ಳೆಯದದು. ಮತ್ತು ತಮಿಳ್ನಾಡಲ್ಲಿ ಸೇಲಂ ಅಂತಿದೆ, ಅಲ್ಲಿ ನಾಮಕ್ಕಲ್ ಅಂತ ಒಂದು ಊರು ಬರುತ್ತೆ, ಅಲ್ಲಿ ನಾಮಕ್ಕಲ್ಲಿ ಭಾಳ ಅದ್ಭುತವಾದ ಹನುಮಂತನ ದೇವಸ್ಥಾನ ಇದೆ. ಅದು ಪ್ರತಿ ವರ್ಷ ಬೆಳೀತಾ ಇದೆ. ಅದು ಅಲ್ಲೋಗಿ ಒಂದು 6 ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೊಂದು ಸರ್ತಿ ಅನುಕೂಲ ಇದ್ದರೆ ಹನುಮಂತನ ದರ್ಶನ ಮಾಡಿ ಗುರುವಾರ ಅಥವಾ ಶನಿವಾರಗಳು ಮಾಡಿದ್ರೆ ಬಹಳ ಶ್ರೇಷ್ಠ. ಸೊ ಇಷ್ಟು ಈ ರಾಶಿ ಅವ್ರು ಸಿಂಪಲಾಗಿ ಇಷ್ಟು ಮಾಡಿಕೊಂಡ್ರೆ ಅವ್ರ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಮಾಡಬಾರ್ದು, ಮನಸ್ಸಲ್ಲಿ ಆಸೆಗಳು ಇಟ್ಕೋಬಾರ್ದು, ಸುಮ್ಮನೆ ಮಾಡ್ತಾ ಇರಬೇಕು. ಅವನೇನು ಕೊಡಬೇಕೋ ಕೊಡ್ತಾನೆ, ಖಂಡಿತ. ಹೌದು, ಯಾರು ದೇವರನ್ನ ವಿಪರೀತ ಜಾಸ್ತಿ ಕೇಳ್ತಾರೆ ಕಲಿಯುಗದಲ್ಲಿ, ಇದು ಬಹಳ ಇಂಪಾರ್ಟೆಂಟು, ಅದು ಉಲ್ಟಾಗುತ್ತೆ. ಇವಾಗ ಏನಾಗುತ್ತೆ ಅಂದರೆ ದೇವರಿಗೆ ನನಗೆ ಆರೋಗ್ಯ ಕೊಡು, ಆರೋಗ್ಯ ಕೊಡು, ಆರೋಗ್ಯ ಕೊಡು ಅಂತ ಕೇಳ್ತಾ ಇದ್ರೆ ಅವ್ರಿಗೆ ಅನಾರೋಗ್ಯ ಬಂದ್ಬಿಡುತ್ತೆ. ಯಾತಕ್ಕೆ ಉಲ್ಟಾಗುತ್ತೋ ಗೊತ್ತಿಲ್ಲ. ಕಲಿಯುಗದಲ್ಲಿ ನಮ್ಮಲ್ಲಿ ಕಲಿ ಸಂತಾನ ಉಪನಿಷತ್ತು ಅಂತಿದೆ, ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರೆ ಕಲಿಯುಗದಲ್ಲಿ ಪ್ರಾರ್ಥನೆ ಅಂತ ಮಾಡೋದಿದ್ರೆ, ನೀವು ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮೂರೇ ಪದ ಬಳಸ್ಬೇಕಂತೆ. ನಿನ್ನ ಆಶೀರ್ವಾದ ಇರಲಿ ಅಂತ ಹೇಳಬೇಕು ಹೊರತು ನಿಮಗೇನು ಬೇಕು ಅಂತ ಲಿಸ್ಟ್ ಕೊಡಬಾರ್ದು. ದೇವರಿಗೆ, ದೇವ್ರಿಗೆ ಗೊತ್ತಲ್ವಾ ಗುರುಗಳೇ ನಮ್ಗೇನು ಬೇಕು ಗೊತ್ತ. ಇವಾಗ ಸಿಂಪಲಾಗಿ ಒಂದು ವಿಷಯ ಹೇಗೆ ಅಂದರೆ, ಇವಾಗ ನಾನು ನಮ್ಮ ತಾಯಿಯವ್ರದ್ದು ಒಂದು 85 ಹುಟ್ಟಿದಬ್ಬ ಮಾಡಿದೆ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡ್ತೀನಿ ಅಂದರೆ 4-6 ಜನನ ಕರೆದುಬಿಟ್ಟು ಊಟಕ್ಕೆ ವ್ಯವಸ್ಥೆ ಮಾಡಿಬಿಟ್ಟು ಎಲ್ಲ ಮಾಡಿ ಸಂಜೆ ಒಂದು 5 ಗಂಟೆಗೆ ನಮ್ಮ ತಾಯಿಯವ್ರನ್ನ ನಮ್ಮ ತಂದೆಯವ್ರನ್ನ ಕುರ್ಜಿ ಮೇಲೆ ಕೂರಿಸ್ಬಿಟ್ಟು ಅವ್ರಿಗೊಂದು ಜೊತೆ ಪಂಚೆ, ಇವ್ರಿಗೊಂದು ಸೀರೆ ಕೊಟ್ಬಿಟ್ಟು ನಮಸ್ಕಾರ ಮಾಡ್ತೀನಿ, ಅವ್ರ ಆಶೀರ್ವಾದ ತೊಗೊಳ್ತೀನಿ. ಆವಾಗ ನಮ್ಮ ತಾಯಿಯವ್ರು ಏನು ಮಾಡ್ತಾರೆ, ನೀನು ಚೆನ್ನಾಗಿರಪ್ಪ, ದೇವರು ನೀನು ಕಾಪಾಡಲಿ ಅಂತ ಆಶೀರ್ವಾದ ಮಾಡ್ತಾರೆ. ನಾನು ಇದೆಲ್ಲ ನಮಸ್ಕಾರ ಮಾಡಿದಾಗ, ಅಮ್ಮ ನನಗೆ ಒಂದೇ ಒಂದು ಆಸೆ ಇದೆ, ನೀನು ಆಸ್ತಿ ಎಲ್ಲ ಬರ್ಕೊಟ್ಬಿಡು ಅಂದರೆ ಆವಾಗ ಆಶೀರ್ವಾದ ಬರಲ್ಲ. ನೀನು ನಮಸ್ಕಾರ ಅಂದ್ರೆ ಬೇಡ, ಬೇಡ ಅಂತಾರೆ. ಹಾಗೆ ದೇವ್ರನ್ನ ನಾವು 58 ಕೇಳಕ್ಕೆ ಹೋಗಬಾರ್ದು. ಬರೀ ಪ್ಲೀಸ್ ಬ್ಲೆಸ್ ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇದ್ರೆ ಅವನ ಕಾಲಕಾಲಕ್ಕೆ ಏನು ಕೊಡಬೇಕೋ ಅದು ಕೊಡ್ತಾನೆ. ಈಗ ನಾನು ಯಾವ್ಯಾವ ರಾಶಿಯವ್ರು ಏನೇನು ಮಾಡಬೇಕು ಅಂತ ಸರಳವಾಗಿ ಹೇಳಿದ್ದೀನಿ. ಎಲ್ರಿಗೂ ಒಂದೊಂದು ಚಾಯ್ಸು ಕೊಟ್ಟಿದ್ದೀನಿ, ಯಾಕಂದರೆ ದೊಡ್ಡ ದೊಡ್ಡ ಮಂತ್ರಗಳು ಹೇಳೋಕ್ಕಾಗಲಿ ಅಂದರೆ ಸರಳವಾಗಿರುವಂಥ ಮಂತ್ರಗಳು. ಅದಕ್ಕೆ ಯಾರು ಇದಕ್ಕೆ ನೆಪ ಹೇಳಿದೆ, ದಿನನಿತ್ಯ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ಬರ್ತಾರೋ ಅವ್ರ ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲಿದ್ದರೂ ಅದು ಖಂಡಿತವಾಗುತ್ತೆ. ಅವ್ರಿಗೆ ಗೊತ್ತಾಗುತ್ತೆ 3 ತಿಂಗಳು, 6 ತಿಂಗಳಲ್ಲಿ, 8 ತಿಂಗಳಲ್ಲಿ ದೇವರದ ಅನುಗ್ರಹ ಯಾವ ರೀತಿಯಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ಮನಸ್ಸಿಗೆ ಬಹಳ ನೆಮ್ಮದಿ ಬರುತ್ತೆ. ಆ ನೆಮ್ಮದಿ ಅನ್ನೋದು ಎಷ್ಟೇ ದುಡ್ಡು ಕೊಟ್ಟರು ಸಿಗದೇ ಇರೋಂಥ ವಸ್ತು ಅದು. ಅದಕ್ಕೆ ವೀಕ್ಷಕರೆಲ್ಲ ಇದನ್ನು ಗಮನ ಇಟ್ಕೊಂಡು ಮಾಡಿದ್ರೆ ದೇವರ ಆಶೀರ್ವಾದ ಖಂಡಿತ ಬರುತ್ತೆ. ಖಂಡಿತ ಗುರುಗಳೇ, ಅದೇನೋ ಹೇಳ್ತಾರಲ್ಲ, ಒಂದು ಕುದುರೆಯನ್ನು ನೀರ್ವರೆಗೂ ಕರ್ಕೊಂಡು ಹೋಗಿಬಿಡ್ಬೋದು, ಅಲ್ಲಿಂದ ಮುಂದಕ್ಕೆ ಆ ಕುದುರೆ ನೀರು ಕುಡಿಬೇಕು, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಹಾಗೆ ಇಷ್ಟು ದಾರಿ ತೋರಿಸ್ಕೊಟ್ಟಿದ್ದೀರಿ, ಇಲ್ಲಿಂದ ಮುಂದಕ್ಕೆ ನೀವು ಹೇಳಿದಾಗೆ ದಿನದಲ್ಲಿ ಒಂದು 1/2 ಗಂಟೆ, 1/4 ಗಂಟೆ ಆದರೂ ಆ ದೇವರಿಗೋಸ್ಕರವಾಗಿ ನಾವು ಸೀಮಿತವಾಗಿಟ್ಟೆ ನಮ್ಮ ಜೀವನವೇ ಸುಖಮಯವಾಗಿರುತ್ತೆ. ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಆರಾಧ್ಯ ದೈವ ಯಾರು, ಯಾವ ದೇವರಿಗೆ ಪೂಜೆ ಮಾಡಿದ್ರೆ ಏನು ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಮತ್ತಷ್ಟು ಮಾಹಿತಿಯೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ಜ್ಯೋತಿಷ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಹೊಸ ಮಾಹಿತಿ ಹಾಗೂ ಸುದ್ದಿಗಳಿಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.